ನಮಸ್ಕಾರ ಎಲ್ರಿಗೂ ಡಿ ಆರ್ ಎಸ್ ಗೆ ಸ್ವಾಗತ. ಏನು ಆರ್ ಸಿ ಬಿ ಸತ್ ಮೇಲೆ ಮುಖ ಮುಚ್ಕೊಂಡು ಓಡೋಗ್ಬಿಟ್ರು, ಜಾನಿ ಮತ್ತೆ ವಿಜಿ ಬರ್ಲೇ ಇಲ್ಲ ಅಂತ ಯೋಚನೆ ಮಾಡ್ತಾ ಇದ್ರೆ, ಆಮೇಲೆ ಏನ್ ಸಾರ್ ಫೈನಲ್ಸ್ ಆರ್ ಸಿ ಬಿ ಬರ್ಲಿಲ್ಲ ಅಂತ ಫೈನಲ್ಸ್ ಬಗ್ಗೆ ಒಂದು ಮಾತಾದ್ರೂ ಆಡೋದಲ್ವಾ ಸಾರ್ ಅಂತ ಅದನ್ನು ನೀವು ಯೋಚನೆ ಮಾಡ್ತಾ ಇದ್ರೆ ಅದಕ್ಕೆ ಕಾರಣ ಹೇಳ್ತೀನಿ ಕೇಳಿ. ಒಂದು, ನಾವು ರೆಡಿ ಇದ್ವಿ, ಬಟ್ ನಮ್ಮ ಎಡಿಟರ್ ಗೊತ್ತಲ್ಲ, ನಮ್ಮ ಡಿ ಆರ್ ಎಸ್ ಶೋನ ಬೆನ್ನೆಲುಬು, ಅವರು ಸ್ವಲ್ಪ ರೌಂಡ್ಗಳು ಹೊಡಿತಾ ಇದಾರೆ, ಅವೈಲೇಬಲ್ ಇಲ್ಲ, ಸಿಸ್ಟಮ್ ತಗೊಂಡೋಗಿಲ್ಲ, ಹಾಗಾಗಿ ನಾವು ಕೂಡ ಲೈವ್ ಬರಕ್ಕಾಗ್ತಾ ಇಲ್ಲ. ಅದಕ್ಕೆ ಇವತ್ತು ಏನೇ ಕೋಟಿ ಖರ್ಚಾಗ್ಲಿ ರೆಕಾರ್ಡ್ ಮಾಡ್ಬಿಟ್ಟು ಅಟ್ ಲೀಸ್ಟ್ ನಿಮ್ ಜೊತೆ ಸ್ಪಂದಿಸ್ಬೇಕು ಅಂತ. ನಮಸ್ಕಾರ ವಿಜಯ್ ಭರದ್ವಾಜ್ ಅವರೇ, ನಾವ್ ಹೇಳಿದ್ ಕರೆಕ್ಟ್ ಆಗಿದೆಯಾ ತಪ್ಪಾಗಿದೆಯಾ ಹೇಳ್ಬಿಡಿ. ನೀನ್ ಯಾವತ್ತಾರ ತಪ್ಪ್ ಮಾಡಿದಿರಪ್ಪ, ನೀನ್ ಗಿರ್ದೆ ಕೊಟ್ಬಿಟ್ಟಿದೀನಿ ನಾನು ಅಪ್ಪೆ ಮಾಡೋದ್ರೆ ಏಕೈಕ ವ್ಯಕ್ತಿ ಅಂತ. ಇಲ್ಲ ಆಡ್ ಮಾಡಕ್ಕೆ ಹಂಗೆ ನಮ್ ಹುಡುಗ ಅಲ್ಲೆಲ್ಲ ಕಬೀರಿ ತರ ಆಮೇಲೆ ನಾಗರಹೊಳೆ ಅಂತ ಸುತ್ತಾಡ್ಕೊಂಡು ಎಷ್ಟು ದಿವಸಗಳಾಗುತ್ತೆ. ಒಂದು ಮೇಬಿ ಅದೊಂದು ರೀಸನ್, ಇನ್ನೊಂದು ನಮ್ ಟ್ರಾವೆಲ್ ಶೆಡ್ಯೂಲ್ ಗೊತ್ತಿಲ್ಲ, ನಾನೊಂದ್ ಕಡೆ ನೀನ್ ಒಂದ್ ಕಡೆ, ಯಾಕಂದ್ರೆ ಬೇರೆ ಹೊರಟ್ ಬರ್ಬೇಕಾಗಿತ್ತು ಟೂರ್ನಮೆಂಟ್, ಆದ್ಮೇಲೆ ಸಾಕಾಯ್ತು ಹೋಗಿತ್ತು ಓಡಿಸ್ರಲ್ಲಿ. ಸೊ ಇದೆಲ್ಲ ಕಾರಣಗಳಿತ್ತು, ಬಂದಾದ್ಮೇಲೆ ಮಾಡ್ತಾ ಇರೋದು. ಆದ್ರೂ ಕೂಡ ಮಾತಾಡಕ್ ಸುಮಾರಿದೆ ಈ ವಾರದಲ್ಲಿ. ಇವತ್ತು ಟ್ಯೂಸ್ಡೇ, ಈ ವಾರದಲ್ಲಿ ಅಟ್ಲೀಸ್ಟ್ ಒಂದ್ 3 ಎಪಿಸೋಡ್ ಬರುತ್ತೆ ಜನಿ, ಬೇರೆ ಬೇರೆ ಸಬ್ಜೆಕ್ಟ್. ಹೌದೌದು, ಬಟ್ ಎಲ್ಲ ಐ ಪಿ ಎಲ್ ಸಂಬಂಧಪಟ್ಟಿದ್ದು, ಇಂಡಿಯನ್ ಟೀಮ್ ಸಂಬಂಧಪಟ್ಟಿದ್ದು. ಅಬ್ಸರ್ವೇಷನ್ ಅಂತ ತಿಳ್ಕೊ. ಕರೆಕ್ಟ್ ಕರೆಕ್ಟ್, ಮುಲಾಜೆ ಇಲ್ಲ. ಲಾಸ್ಟ್ ಎಪಿಸೋಡ್ ಬಂದಿದ್ ಯಾವಾಗ ಅಂದ್ರೆ ಆರ್ ಸಿ ಬಿ ಮ್ಯಾಚ್ ಆಡಕ್ ಮುಂಚೆ, ಆರ್ ಸಿ ಬಿ ಸೋತಿದ್ದು ಆರ್ ಆರ್ ವಿರುದ್ಧ. ಪರ್ಫಾರ್ಮೆನ್ಸ್ ಅಗೇನ್ ಕೆ ಜಿ ಎಫ್ ಇಂದ ಬರಲಿಲ್ಲ, ದಿನೇಶ್ ಕಾರ್ತಿಕ್ ಇಂದ ಬರಲಿಲ್ಲ, ಬಟ್ ಆದ್ರೂ 157 ರಜತ್ ಪಟ್ಟಿದಾರ್ ಮತ್ತೊಮ್ಮೆ ಒಂದು ಹಾಫ್ ಸೆಂಚುರಿ. ಅಲ್ಲ ಮೇನ್ ಏನ್ ಗೊತ್ತಾ, ಏನ್ ಟೇಕ್ ಅವೇಸ್, ಒಂದು ಇನ್ ನೆಕ್ಸ್ಟ್ ಇಯರ್ ಯಾವತರ ಇಂಪ್ರೂವ್ ಮಾಡ್ಕೋಬೇಕು, ಆಮೇಲೆ ಜಿ ಟಿ ಇಂದ ಏನ್ ಪಾಠ ಕಲ್ತ್ಕೋಬೇಕು, ಅದನ್ನ ಅಷ್ಟೇ ಪ್ರಯತ್ನ ಇಲ್ಲಿ ಈ ಶೋ. ನಾನ್ ಫಸ್ಟ್ ಜಿ ಟಿ ಬಗ್ಗೆ ಮಾತಾಡ್ಬಿಡ್ತೀನಿ, ಈಸಿ ಆಗತ್ತ ಅವಾಗ. ಹೌದು, ಕಂಪೇರ್ ಮಾಡಕ್ ಅನುಕೂಲ ಆಗೋಗುತ್ತೆ. ಯಾಕೆ ಗೆದ್ರು ಅನ್ನೋದನ್ನ, ಏನ್ ಸರಿ ಮಾಡುದು ಅನ್ನೋದನ್ನ. ಒಂದು ನನ್ಗೆ ಏನ್ ಗೊತ್ತಾ, ಖುಷಿ ಆಗಿದ್ದು, ಒಂದು ಟೀಮು ಇನ್ನು ಅನ್ನೋನ್ ಟೀಮು, ಹಾಗೆ ಹೆಡ್ಲೈನ್ಸ್ ಗಳಲ್ಲೆಲ್ಲ ಇದ್ದಿದ್ದು ಕ್ರಿಟಿಕ್ ಆಲ್ರೆಡಿ ಸಾಕಷ್ಟು ಮಾತಾಡಿದೀವಿ, ಇವ್ರಿಗೆ ಯಾರೋ ಚಾನ್ಸ್ ಕೊಡ್ಲಿಲ್ಲ ಅನ್ನೋದು. ಅವರು ಪ್ರೂವ್ ಮಾಡಿದ್ರು ನೀವುಗಳೆಲ್ಲ ತಪ್ಪು ಅಂತ. ಫೈನಲ್ಸ್ ಬಂದಾದ್ಮೇಲೆ ಕೂಡ ಹೆಡ್ಲೈನ್ಸ್ ಹಿಂಗೆ ಇದ್ದಿದ್ದು ಪೇಪರ್ ಮೇಲೆ, ಅನ್ಎಕ್ಸ್ಪೆಕ್ಟೆಡ್ ಟೀಮ್ ಅಂತ. ಇದಕ್ಕಿನ್ನ ನಿನಗೆ ಅಸಹ್ಯ ಏನಾರು ಇದೆಯಾ ಹೇಳಪ್ಪ, ಯಾವ ಲೆವೆಲ್ ಇಳಿತಾರೆ. ಓಕೆಪ್ಪ ಸರಿ, ನಾವೇ ಕ್ರಿಟಿಕ್ ಮಾಡಿದ್ವಿ ಟೂರ್ನಮೆಂಟ್ ಶುರು ಹಾಕಿದ ಮುಂಚೆ, ಇದ್ರ ಈ ನ್ಯೂನತೆಗಳಿದೆ, ಇಷ್ಟು ಸಿದ್ಕೋಬೇಕು, ಹಿಂಗಿದೆ ಬ್ಯಾಟಿಂಗ್ ವೀಕ್ ಅಂತ ಸಾರ ಮಾತಾಡಿದ್ವಿ. ಬಟ್ ಅಟ್ಲೀಸ್ಟ್ ಟೂರ್ನಮೆಂಟ್ ಹಾಫ್ ವೇ ತ್ರೂ ಅಥವಾ ಲೀಗ್ ಸ್ಟೇಜ್ ಆದ್ಮೇಲೆ ಆದ್ರೂ ನಾವು ಒಪ್ಕೊಂಡು ಇಲ್ಲಪ್ಪ ದೇ ಆರ್ ಡೂಯಿಂಗ್ ಸಮಥಿಂಗ್ ರೈಟ್ ಅಂತ. ಎಲ್ಲರಿಗೆ ಗೆದ್ದಾದ್ಮೇಲೂ ಕನ್ವಿನ್ಸಿಂಗ್ ಆಗಿ ಇಲ್ಲಾಂದ್ರು, ಗೆದ್ಗೆ ಪೆರೇಡ್ ಗಳೆಲ್ಲ ಆಗಿದೆ ಅಹಮದಾಬಾದ್ ಅಲ್ಲಿ ಬಸ್ ಪೆರೇಡ್ ಅಂದ್ರು ಕನ್ವಿನ್ಸ್ ಮಾಡಕ್ ಆಗಿಲ್ಲ ಈ ಟೀಮ್ ನ. ಏನ್ ಹೇಳ್ತ ಹೇಳಮ್ಮ. ಇಲ್ಲ ವಿಜಯ್, ನನಗೆ ಆಶ್ಚರ್ಯ ಆಗಿದೆ ಅನ್ಬೋದ, ಎಲ್ಲರೂ ಫೈನಲ್ಸ್ ಅಲ್ಲಿ ಚೇಸ್ ಮಾಡೋದು ಎಷ್ಟು ಕಷ್ಟ, ಆ ಪ್ರೆಷರ್ ಆ ಟೆನ್ಷನ್. ಒಂದು ಅಪೋನೆಂಟ್ ನ ಬೇಗ ಉರುಳಿಸಿದ್ರು, ಹೌದು 130 ಅಂತ ಮಾಡ್ರೇಟ್ ಸ್ಕೋರ್ ಅಲ್ಲ, ಬಟ್ ಐ ಪಿ ಎಲ್ ಇತಿಹಾಸ ನೋಡ್ತಾ ಇದ್ರೆ ವಿಜಯ್, ಪುಣೆ ರೈಸಿಂಗ್ ಜಾಯಿಂಟ್ಸ್ ಅಥವಾ ಏನೋ ರೈಸಿಂಗ್ ಸ್ಟಾರ್ಸ್ ಏನಿತ್ತು, ಪುಣೆ ರೈಸಿಂಗ್ ಸಮಥಿಂಗ್ ಇತ್ತಲ್ಲ ಅವರು, ಅವರು ಮುಂಬೈ ಇಂಡಿಯನ್ಸ್ ವಿರುದ್ಧ 129 ಚೇಸ್ ಮಾಡಕ್ ಆಗಿಲ್ಲ, 128 ಗೆ ಆಲ್ ಔಟ್ ಅಥವಾ ಕಮ್ಮಿ 20 ಓವರ್ ಹೊಡೆದು 1 ರನ್ ಇಂದ ಪಂದ್ಯನ ಸೋತಿರೋದು. ಅಂದ್ರೆ 131 ಕೇಕ್ ಇಂದ ಪಾರ್ಕ್ ಅಲ್ಲ, ವಾಕಿಂದ ಏನು ಕೇಕ್ ಇಂದ ಪಾರ್ಕ್ ಏನು ಹೇಳಿ ವಾಕಿಂದ ಪಾರ್ಕ್ ಆತರ ಅಲ್ಲಿಲ್ಲ. ಬಟ್ ಆದ್ರೂ ಎಷ್ಟು ಈಸಿ ಆಗಿ ಕನ್ವಿನ್ಸಿಂಗ್ ಆಗಿ ಶುಭ್ಮನ್ ಗಿಲ್ ಬ್ಯಾಟಿಂಗ್ ಆಡಿದ್ದು, ಹಾರ್ದಿಕ್ ಪಾಂಡ್ಯ ಒಂದು ಮೆಚುರಿಟಿ ತೋರಿಸಿದ್ದು, ಔಟ್ ಸ್ಟ್ಯಾಂಡಿಂಗ್ ಚೇಸ್. ಗುರು ಅಲ್ಲ ಕಣ, ಲಿಂಕ್ ಮಾಡಕ್ಕೆ ನೀನ್ ಹೇಳದಕ್ಕೆ ಹೇಳ್ತೀನಿ. ಇವಾಗ ಜನ ಕ್ರಿಟಿಕ್ ಮಾಡ್ತಾರೆ ಗೊತ್ತಲ್ಲ ನಿಮಗೆ, ಸರಿ ನಾನು ಯಾಕೆ ಇಷ್ಟ ಎಂದ ಹೇಳ್ತಾ ಇದೀನಿ ಅಂತಂದ್ರೆ, ಸಾರ ಮಾತಾಡ್ತಾರೆ ಜನ, ಯಾಕೆ ಸಂಜು ಸ್ಯಾಮ್ಸನ್ ಬೇಕಂತ ಬ್ಯಾಟಿಂಗ್ ತಗೊಂಡ್ರು, ಕರೆಕ್ಟಾ? ಹೌದೌದು, ಯಾಕೆ ತಗೊಂಡ್ರು ಸಾರ್? ಗೊತ್ತಿದ್ದು ಗೊತ್ತಿದ್ದು ಚೇಂಜ್ ಮಾಡ್ಬೋದಾಗಿತ್ತಲ್ಲ, ಅವ್ರ ಸ್ಟ್ರೆಂತ್ ಬಿಟ್ಕೊಟ್ರಲ್ಲ ಅಂತಂದ್ರೆ, ನೀನ್ ನೋಡು ಏನಾಗಿತ್ತು ಅಂತ ಸ್ವಲ್ಪ ಅಸೆಸ್ ಮಾಡ್ತು ಅಂತಂದ್ರೆ, ಒಂದು ನೀ ಫೈನಲ್ಸ್ ಹೇಳದಂಗೆ, ಇನ್ನೊಂದು ಸೆಕೆಂಡ್ ಡೇ ಅದೇ ವಿಕೆಟ್ ಮೇಲೆ ಆಡ್ತಾ ಇದ್ವಿ, ಸೊ ಸ್ಲೋ ಆಗ್ಬೋದು ಅಂತ ಅಸಂಪ್ಷನ್ ಇತ್ತು. ಇನ್ನೊಂದು ಪ್ರೆಷರ್ ಅಲ್ಲಿ ಫಸ್ಟ್ ರನ್ ಜಾಸ್ ಬಟ್ಲರ್ ಫಸ್ಟ್ ರನ್ ನೋಡಿದಾಗೆಲ್ಲ ಚೆನ್ನಾಗಿ ಕಾಣಿಸ್ತು, ಅಂಡರ್ಗಳೆಲ್ಲ ಬರೀ ಫಸ್ಟ್ ಬ್ಯಾಟಿಂಗ್ ಆಡಿ. ಹಾಗೆ ಹೇಳಿನವೇ ಏನಾಗತ್ತೆ ಅಂದ್ರೆ, ಇವ್ರು ಇಡೀ ಸೀಸನ್ ಅಲ್ಲಿ ಆರ್ ಆರ್ ಜಾಸ್ ಬಟ್ಲರ್ ಮೇಲೆ ಡಿಪೆಂಡ್ ಆಗಿದ್ದಿದ್ದಲ್ಲ, ಬೇರೆ ಯಾರು ಅಂತ ಇಷ್ಟು ಮಟ್ಟಿಗೆ ರನ್ ನೋಡಿಲ್ಲ. ಒಬ್ರು ಆಲದ ಮರ ತರ ರನ್ ನೋಡಿದ್ರೆ, ಇನ್ನೊಬ್ರು ಯಾವ್ದೋ ಒಂದು ಗಿಡ ತರ ಆಡಿದ್ದಾರೆ ಮಿಕ್ಕಿದವರೆಲ್ಲ. ಜಾಸ್ ಬಟ್ಲರ್ ಬಿಟ್ಟು ಕನ್ವಿನ್ಸಿಂಗ್ ಆಗಿ ಅಷ್ಟು ಕನ್ಸಿಸ್ಟೆಂಟ್ ಆಗಿ ಅಷ್ಟು ನಂಬರ್ ಆಫ್ ರನ್ಸ್ ಹೊಡೆದಿದ್ದು ತೆಗೆದ್ ನೋಡಪ್ಪ ಆರ್ ಆರ್ ಅಲ್ಲಿ ಯಾರಿಲ್ಲ. ಸೊ ಆ ರಿಸ್ಕ್ ಯಾವತ್ತಿದ್ರು ಇತ್ತೆ.
ಚೇಸ್ ಮಾಡೋ ಔಟ್ ಆಗ್ಬಿಟ್ಟಿದ್ರೆ ಏನಂತ ಸಂಜು ಸ್ಯಾಮ್ಸನ್ ಫ್ಲಾಟ್ ಟು ಡಿಸಿ ನನ್ಗೆ ವೆಂಕಿಗೆ ಯಾವಾಗಲೂ ವಾದ ಆಗುತ್ತೆ. ವೆಂಕಿ ಹೇಳೋದು ಇಲ್ಲ ಸಂಜು ಸ್ಯಾಮ್ಸನ್ ತಗೋಬೇಕು ಇಂಡಿಯನ್. ನಾನು ಹೇಳಿದೆ 10-12 ವರ್ಷದಿಂದ ಸೇಮ್ ಕತೆ ಆಗ್ಬಿಟ್ಟಿದೆ. ಇನ್ಫ್ಯಾಕ್ಟ್ ನಾ ಸಂಜು ಸ್ಯಾಮ್ಸನ್ ಔಟ್ ಆಫ್ ದ ಕಾಮೆಂಟ್ರಿ ನನ್ನ ಬಾಯಲ್ಲಿ ಬಂದ್ಬಿಡ್ತು. ನಾನು ಯೂಶ್ವಲಿ ನೆಗೆಟಿವ್ ಮಾತಾಡಲ್ಲ, ಇವ್ರದ್ದು ಇದೇ ಕತೆ ಆಗೋಗಿದೆ ಅಂತ ಬ್ಯಾಟ್ ಔಟ್ ಆಗಿ ಶಾರ್ಟ್ ನೋಡಿ. ಸೊ ಎಲ್ಲಿ ಹೇಳ್ತಾ ಇನಿ ಅಂತಂದ್ರೆ ಈ ಟೀಮ್ ಚೇಂಜ್ ಮಾಡಿದ್ರು ಸ್ಟ್ರಗಲ್ ಮಾಡೋರು ಮೇ ಬಿ, ಬಟ್ ಉಲ್ಟಾ ಯೋಚನೆ ಮಾಡೋದು ನೀನು ನಿನ್ ಕ್ರೆಡಿಟ್ ಕೊಡ್ಬೇಕಾಗಿದೆ ಅಂತ ಅವ್ರು ಮಾಡಿದಂತ ಬೋಲಿಂಗ್ ಜಿಟಿ ಸೂಪರ್ ಬ್ರಿಲಿಯಂಟ್ ಬೋಲಿಂಗ್ ಆಗ್ಬೋದು. ಶಬ್ದ ವಿಜಯ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಯಾವುದು ಹೊಸತ್ ಕೊಟ್ಟಲ್ಲ ಇಲ್ಲ ವಿಜಯ್. ಸಂಜು ಸ್ಯಾಮ್ಸನ್ ಒಂದ್ ಕಡೆ ಡಿಸಪಾಯಿಂಟ್ ಮಾಡಿದ್ರು ಅಂದ್ರೆ ನಮ್ಮ ದೇವದತ್ ಪಡಿಕಲ್ ಗೆ ಅಂತ ಅಪರ್ಚುನಿಟಿ ಇದೆ. ಫೈನಲ್ಸ್ ಅಲ್ಲಿ ಈವನ್ ಒಂದು ಹಾಫ್ ಸೆಂಚುರಿ ಕ್ವಾಲಿಟಿ ಇನ್ನಿಂಗ್ಸ್ ಬಂದಿದ್ರೆ ಇಂಡಿಯಾಗೆ ಯಾವ್ದೋ ಒಂದು ಈಸಿಯಾಗಿ ಸೆಲೆಕ್ಟ್ ಆಗ್ಬಿಟ್ಟಿರೋ. ನನ್ಗೆ ದೇವದತ್ ಪಡಿಕಲ್ ಸಂಜು ಸ್ಯಾಮ್ಸನ್ ಅಷ್ಟೇ ಡಿಸಪಾಯಿಂಟ್ ಮಾಡಿದ್ರು ವಿಜಯ್ ಸೀಸನ್ ಅಲ್ಲಿ. ಏನಕ್ಕೆ ಆತರ ಆಯ್ತು ಅಂತ ಯೋಚನೆ ಮಾಡಪ್ಪ. ಎಷ್ಟೊಂದ್ ಜನ ಥಿಯರಿ ಹೇಳ್ತಾರೆ ಜನ, ಫಸ್ಟ್ ಸೀಸನ್ ಅಲ್ಲಿ ಹೊಡೆದು ಬಿಡ್ತಾರೆ ಅನ್ನೋನು ಗೊತ್ತಾಗಲ್ಲ, ಬೌಲರ್ಸ್ ಗೊತ್ತಿರಲ್ಲ, ರೀಡ್ ಮಾಡಿರಲ್ಲ ಅಂತ. ಬಟ್ ನಾನು ಫಸ್ಟ್ ಸೀಸನ್ ಅಲ್ಲಿ ರನ್ ನೋಡೋದಾಗ್ಲೂ ಹೇಳ್ತಾ ಇದ್ದೆ ದೇವದತ್ ಪಡಿ ಅವ್ರದ್ದು ಬ್ಯಾಕ್ ಫುಟ್ ಪ್ಲೇ ಇಲ್ವೇ ಇಲ್ಲ, ಹಿಂದಿನ ಕಾಲ ಅಲ್ಲಾಡ್ಸೋದೇ ಇಲ್ಲ, ಅಟ್ಕಾಯಿಸ್ಕೊಂಡ್ಬಿಟ್ಟಿರತ್ತದು. ನಿಂಗ್ ಟ್ರಬಲ್ ಬರೋದ್ ಯಾವಾಗ ಅಂದ್ರೆ ವೆನ್ ಯು ನಾಟ್ ಗೆಟಿಂಗ್ ರನ್ಸ್, ಆಚೆ ಬರಕ್ ಆಗಲ್ಲ. ಈ ಸೀಸನ್ ಫುಲ್ ಹಂಗೆ ಆಡಿದಾರೆ ನೋಡು, ಸ್ಟ್ರಗಲ್ ಮಾಡಿರೋದು ಹಂಗೇನೆ. T20 ನೀನು ಬ್ಯಾಕ್ ಫುಟ್ ಯೂಸ್ ಮಾಡ್ಲಿಲ್ಲ ಅಂತಂದ್ರೆ ಆಗೋದೇ ಇಲ್ಲ, ಬಿಡೋದೇ ಇಲ್ಲ. ಅಟ್ 1.5 ಆರ್ ಬಾಲ್ 7 ರನ್ ರನ್ನೇ ಇಲ್ಲಮ್ಮ, ಪ್ರೆಷರ್ ಬಿಲ್ಟ್ ಆಗ್ತಾ ಇರುತ್ತ ನಿಂಗೆ. ಆಮೇಲೆ ಈ ಸೀಸನ್ ಅಷ್ಟೇ, ಹೋದ ಮ್ಯಾಚ್ ಅಲ್ಲಿ ನಿನ್ಗೆ ಔಟ್ ಆಗಿದ್ ರೀತಿ ನೋಡಿದ್ಯಾ, ಸೇಮ್ ಹಿಂದ್ಗಡೆ ವಿಕೆಟ್ ಕೀಪರ್ ಹೊಡೆದು ಔಟ್ ಆದ್ರು ಹಿಂಗ್ ಹೊಡಿಯಕ್ ಹೋಗಿ. ಅದು ಹೋದ್ ಸೀಸನ್ ಮಾಡ್ತಾರೆ ಅಂದ್ರೆ ಮಾಡಿದ ತಪ್ಪೇ ಮಾಡ್ತಾ ಇರ್ತಾರೆ, ಆಡಿದ ತರನೇ ಆಡ್ತಾ ಇರ್ತಾರೆ. ಹಂಗಾದ್ರೆ ನಿಂಗೆ ಹೆಂಗ್ ರನ್ ಬರುತ್ತೋ? ಇದು ತಿದ್ಕೊಳ್ಳೇಬೇಕು. ಟ್ಯಾಲೆಂಟ್ ಇಲ್ಲ ಅಂತಲ್ಲ, ಸಣ್ಣ ಸಣ್ಣ ವಿಷಯ ಹೊಡ್ತಾ ಬೀಳತಮ್ಮ. ಸಣ್ಣ ಸಣ್ಣ ವಿಷಯ ರಾಜಸ್ಥಾನ್ ರಾಜ್ಗೆ ಹೊಡ್ತಾ ಬಿದ್ದಿದ್ದು ಸಂಜು ಸ್ಯಾಮ್ಸನ್, ಸಣ್ಣ ಸಣ್ಣ ವಿಷಯ ಹೊಡ್ತಾ ಬಿದ್ದಿದ್ದು ಅಲ್ಲಿ ದೇವದತ್ ಪಡಿ. ಒಂದ್ ಇನ್ನೊಬ್ರು ಮೋಸ್ಟ್ ಓವರ್ ರೇಟೆಡ್ ಲೋಯರ್ ಆರ್ಡರ್ ಬ್ಯಾಟ್ಸ್ಮನ್ ಅಂತ ಹೇಳಿದ್ರೆ ಆ ಟೀಮ್ ಅಲ್ಲಿ ರಿಯಾನ್ ಪರಾಗ್ ವಿಜಯ್. ಸ್ಟೋಕಿ ಏನೋ ಆಟಕ್ಕಿಂತ ಅವತಾರ ಜಾಸ್ತಿ ಅಂತ ಸಿಕ್ಕಿದಾಗ ಒಂದೇ ಒಂದ್ ಇಡೀ ಸೀಸನ್ ಅಲ್ಲಿ ಹಾಫ್ ಸೆಂಚುರಿ. ಬಟ್ ಈ ಮನುಷ್ಯ 17-17 ಮ್ಯಾಚ್ ಆಡಿದ್ದಾರೆ ವಿಜಯ್ ವಿತೌಟ್ ಕಾಂಟ್ರಿಬ್ಯೂಟಿಂಗ್ ಮಚ್. ಅಲ್ಲಪ್ಪ ನಿಂಗ್ ಅವ್ರದ್ದು ಬ್ಯಾಟಿಂಗ್ ನೋಡು ಜಾನಿ, ಅವ್ರಿಗೇನೆ ಗೊತ್ತಿತ್ತು 5 ಆದ್ಮೇಲೆ ಬ್ಯಾಟಿಂಗ್ ಇಲ್ಲ ನಿಂಗೆ. ಅಂಡ್ T20 ಕನ್ವಿನ್ಸಿಂಗ್ ಆಗಿರೋ ಬ್ಯಾಟಿಂಗ್ ಇಲ್ಲ. ಹೌದು ಅಶ್ವಿನ್ ಪಾಪ ಬಂದ್ ಮಾಡಿದ್ರು, ಅವ್ರ ಕೆಲಸ ಅವ್ರು ಮಾಡಿದ್ರು ಸುಮಾರು ಪಂದ್ಯಗಳು, ಅದಕ್ಕೆ ಅವ್ರನ್ನ ಪ್ರಮೋಟ್ ಮಾಡ್ತಾ ಇದ್ರು ಅದನ್ನ ಕವರ್ ಅಪ್ ಮಾಡಕ್ಕೆ. ಅಲ್ಲಿ 6-5 ಫಾರ್ಮುಲಾ ವರ್ಕ್ ಆಗಲ್ಲ ಮಾ ಕಿಲೋಸ್ ಅಲ್ಲಿ. ಜಗಳ ಆಡಿದ್ದೀನಿ ನಾಪ್ಕ ತಗೊಳಪ್ಪ ನೀನು ಪ್ಲೀಸ್. ಅಖಿಲ್ ಹತ್ರ ಜಗಳ ಆಡ್ದಾಗ ಒಂದ್ ಮಾತು ಹೇಳಿದೆ, ಆಲ್ ಚಾಂಪಿಯನ್ಸ್ ಟೀಮ್ಸ್ ಆಡಿರೋದೆಲ್ಲ IPL ಗೆದ್ದಿರೋ ಟೀಮ್ಸ್ ಎಲ್ಲ 6-7-8 ಅಥವಾ 5-6-7 ದಾದಾ ಫಿನಿಷರ್ ಗಳು ಆಡದಂತ ಟೀಮ್ಸ್. ಯಾವ ಟೀಮ್ ಹತ್ರ ನಿಂಗೆ ಫಿನಿಷರ್ ಗಳಿಲ್ವೋ ಅವ್ರು ಉಳಿಸು. ಸೇಮ್ ಥಿಂಗ್ GT ನಲ್ಲೂ 5-6-7 ಫಿನಿಷರ್ಸ್ ನೋಡೋ ಹಿಂಗಿದೆ ಅಂತ ಟ್ರೆಂಡ್. ನಾನು ಮಾತಾಡ್ತಾ ಇರೋದು ನಿಮ್ಗೆ ಗುದ್ದೋರಿದ್ದಾರೆ ಫಿನಿಶ್ ಮಾಡ್ತಾರೆ ಡೌನ್ ದ ಆರ್ಡರ್ ಅಂತಂದಾಗ ಅವ್ರು ಸಾಕಾತಾಗ ಕಂಫರ್ಟಬಲ್ ಆಗಿ ಕೂತಿರ್ತಾರೆ. RR ಎಲ್ಲಿ ಫಿನಿಶ್? 5th ಅಲ್ಲಿ No. 5 ತಂಗ ಬ್ಯಾಟಿಂಗ್ ಅಂತೀವಿ, ಅದ್ರಲ್ಲಿ ಇನ್ನಿಬ್ರು ಮೂರ್ ಜನ ಹೊಡಿತಾ ಇಲ್ಲ, ಹೊಡಿತಾ ಇದ್ ಒಬ್ರು ಬಟ್ಲರ್ ಒಬ್ರೆ ಬ್ಯಾಟಿಂಗ್ ಅಲ್ಲಿ. ಅವ್ರಾದ್ರೆ ಚಹಲ್ ಒಂದ್ ಹಂತಕ್ಕೆ ಡಿಸೆಂಟ್ ಆಗಿ ಬೌಲಿಂಗ್ ಮಾಡಿದ್ರು. ಅಶ್ವಿನ್ ಇಂದ ಕಾಂಟ್ರಿಬ್ಯೂಷನ್ ಬರಲಿಲ್ಲ, ಎಲ್ರು ಇವತ್ತಿಗೂ ಪ್ರಶ್ನೆ ಮಾಡ್ತಾ ಇದಾರೆ. ಅಶ್ವಿನ್ ನಾರ್ಮಲ್ ಇಟ್ಟು ಎಫೆಕ್ಟಿವ್ನೆಸ್ ಕಳ್ಕೊಂಡ್ಬಿಡಿದಾರೆ. ಸಂಘಕಾರ ಕೂಡ ಅದೇ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಹೇಳ್ತಾ ಇದ್ರು, ಅವರು ಯೂಶುವಲ್ ಆಫ್ ಬ್ರೇಕ್ ಮೇಲೆ ಭರವಸೆ ಇಟ್ಟರೆ ಇನ್ನ ಬೆಟರ್ ಬೌಲರ್ ಆಗ್ತಾರೆ ಅಂತ. ಅದ್ರ ಬಗ್ಗೆ ಲರ್ನಿಂಗ್ ಅಸೆಸ್ ಮಾಡಿರ್ತಾರೆ RR ಮತ್ತೆ ಇವ್ರು ಇಬ್ರು GT ಅಸೆಸ್ ಮಾಡಿರ್ತಾರೆ. ಬಟ್ ಕ್ರೆಡಿಟ್ ಕಂಪ್ಲೀಟ್ಲಿ ಕೊಡ್ಬೇಕಾಗಿರೋ GT ಗೆ, ಯಾಕಂದ್ರೆ ಅವ್ರದ್ದು ಎಕ್ಸ್ಪೆಕ್ಟರ್ ಇದ್ರು ಯಾರೋ ರಾಶಿದ್ದು, ಇನ್ನೂ ರೀಡ್ ಮಾಡ್ಲಿಲ್ಲ ಅವ್ರನ್ನ. ಎಕಾನಮಿ ರೇಟ್ ಕೆಳಗಡೆ ಇಟ್ಟಿದ್ರು, ವಿಕೆಟ್ಸ್ ತೆಗಿತಾರು ಪಕ್ಕದಲ್ಲಿ. ಆ ಎಕ್ಸ್ಪೆಕ್ಟರ್ ಟೀಮ್ ನಲ್ಲಿ ಬೇಕೇ ಬೇಕು ಒಬ್ಬ. ಸೊ ಕಾಮನ್ ಟ್ರೆಂಡ್ ಇದು ಒಂದಿದೆ ನೋಡು, ಚಾಂಪಿಯನ್ ಟೀಮ್ ಅಲ್ಲಿ ಆಡಿದಾಗೆಲ್ಲ ಒಬ್ಬ ಎಕ್ಸ್ಪೆಕ್ಟರ್ ಬೌಲರ್ ಇರ್ತಾರೆ, ಹಾಗೆ 3 ಜನ ಫಿನಿಷರ್ಸ್ ಇದ್ದಾರೆ ಆಡ್ ಮಾಡ್ಕೋ ಇದಕ್ಕೆ. ಅಂಡ್ ನಿನ್ಗೆ ಆಬ್ವಿಯಸ್ಲಿ ನಿಂಗೆ ಇದು ಸ್ಟ್ರಾಂಗ್ ಟೀಮ್ ತರೇ ಕಾಣುತ್ತೆ. ಸೊ ಇಲ್ಲಿಂದ ಕನೆಕ್ಟ್ ಮಾಡಿ ಹೇಳಪ್ಪ RCB ನಲ್ಲಿ ಹೆಂಗಿತ್ತು ಅಂತ, ಟೇಕ್ ಅವೇಸ್ ಹೇಳು ಫಸ್ಟ್ ಹೆಂಗಾಯ್ತು ಅಂತ. RCB ಪರವಾಗಿ ವಿಜಿ ಮಾತಾಡ್ಬೇಕು ಅಂದ್ರೆ ರಜತ್ ಎಮರ್ಜ್ ಆಗಿರೋದು, ಶಾಬಾಜ್ ಅಹಮದ್ ಅವರು ಪ್ರಾಮಿಸ್ ಮಾಡಿರೋದು, ಆಮೇಲೆ ನಿಮಗೆ ಲೋಮ್ರೋರ್ ಮೇಲೂ ನೀವು ಭರವಸೆ ಇಡ್ಬೋದು ಅಂತ ತೋರಿಸಿರೋದು, ಹಸರಂಗ ಪರ್ಫಾರ್ಮೆನ್ಸ್, ಇದೆಲ್ಲ ಖಂಡಿತವಾಗ್ಲೂ ಪಾಸಿಟಿವ್ ವಿಜಯ. ಆಮೇಲೆ DK ಫಿನಿಶ್ ಮಾಡಿದ್ದು ಇನ್ ವಿತ್ ಕನ್ಸಿಸ್ಟೆನ್ಸಿ,
ಅದು ಕೂಡ ಒಂದು ಕನ್ಸಿಸ್ಟ್ ಐ ಮೀನ್ ಪಾಸಿಟಿವ್ ಅಂತ ಹೇಳ್ತೀನಿ. ಆಮೇಲೆ ಮ್ಯಾಕ್ಸ್ವೆಲ್ ಅವರ ಬೌಲಿಂಗ್ ಕಾಂಟ್ರಿಬ್ಯೂಷನ್ ನಾನು ಹೇಳ್ತೇನೆ, ಬ್ಯಾಟಿಂಗ್ ಅಲ್ಲ ಬೌಲಿಂಗ್ ಕಾಂಟ್ರಿಬ್ಯೂಷನ್ ಅವ್ರು ಕೊಟ್ಟಾಗೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ಒನ್ ಆಫ್ ದಿ ಬೆಸ್ಟ್ ಎಕಾನಮಿ ರೇಟ್ಸ್ ಐ ಪಿ ಎಲ್ ಅಲ್ಲಿ, ಟಾಟಾ ಐ ಪಿ ಎಲ್ 2022 ಲೆಕ್ಕ ತೆಗೆದ್ರೆ ನೀನು ಬೆಸ್ಟ್ ಎಕನಾಮಿಕಲ್ ಮಿಡ್ಲ್ ಓವರ್ಸ್ ಅಲ್ಲಿ ಮ್ಯಾಕ್ಸ್ವೆಲ್. ಸೊ ಈ ಅಟ್ ಲೀಸ್ಟ್ 5-6 ಪಾಯಿಂಟ್ ಗಳಂತೂ ಪಾಸಿಟಿವ್ ಕಾಣ್ತಾ ಇದೆ. ಅಂಡ್ ಅದಕ್ಕೆ ಆಡ್ ಮಾಡಕ್ಕೆ ಹರ್ಷಲ್ ಪಟೇಲ್ ಕನ್ಸಿಸ್ಟೆನ್ಸಿ, ನಿನ್ನ ನೋಡ ಡೆತ್ ಬೌಲರ್ ಆಗಿ ತಿರ್ಗಾ ಪ್ರೂವ್ ಮಾಡಿದ್ರು ಅವ್ರು ಇಡೀ ಸೀಸನ್ ಅಲ್ಲಿ. ಸೆಕೆಂಡ್ ಸೀಸನ್ ಆತರ ಪರ್ಪಲ್ ಕ್ಯಾಪ್ ಹೋಲ್ಡರ್ ಆದ್ಮೇಲೂ ಬಂದಿರೋಂತ ಒಂದು ಬೌಲಿಂಗ್ ಪರ್ಫಾರ್ಮೆನ್ಸ್ ಅದು ಪಾಸಿಟಿವ್ ನಿನ್ಗೆ ಹಸರಂಗ ನೀನ್ ಹೇಳಿ ಆಬ್ವಿಯಸ್ಲಿ. ಸೊ ಬೌಲಿಂಗ್ ಯೂನಿಟ್ ಅಲ್ಲಿ ನಿನ್ಗೆ ಹ್ಯಾಸಲ್ ವುಡ್ ಅವ್ರದ್ದು ಕೆಲವು ಇದು ಸ್ಪೆಲ್ ಗಳು ಸಖತ್ ಪಾಸಿಟಿವ್ ಆಗಿತ್ತು. ಈಗ ಆರ್ ಸಿ ಬಿ ಎಲ್ಲಾ ಪರ್ಫೆಕ್ಟ್ ಮಾಡಿದ್ರು ಅನ್ನೋದು ಇದು ಹೇಳಕ್ಕಾಗಲ್ಲ, ಯಾವ ಟೀಮ್ ಬಗ್ಗೆನು ಹೇಳಕ್ಕಾಗಲ್ಲ. ಓಕೆ, ಒಂದ್ ಗೇಮ್ ಗೆದ್ದಿದ್ರೆ ನಾವ್ ಇವೆಲ್ಲಾನು ಪಾಸಿಟಿವ್ಸ್ ಅಂತಾನೆ ಮಾತಾಡ್ಬಿಡ್ತಾ ಇದ್ವಿ ಸೀಸನ್ ಅಲ್ಲಿ ಏನ್ ಟೇಕ್ ಅವೇಸ್ ಅಂತ, ಆಯ್ತಾ. ಬಟ್ ಗೆಲ್ಲಿಲ್ಲ, ಎಲ್ಲಿ ಗೆಲ್ಲಿಲ್ಲ ಅಂತಂದ್ರೆ ಆ ಅಪ್ರೋಚ್ ಟಿಮಿಡಿಟಿ ಇದೆ ನೋಡೋ ಜಾನಿ, ಡಿಫ್ರೆನ್ಶಿಯೇಟರ್ ಅದೇನೆ. ಹೆಂಗ್ ಆಡಿದ್ರು ಮಸ್ಟ್ ವಿನ್ ಗೇಮ್ ಅಲ್ಲಿ ಅಂತಂದ್ರೆ ನಿನ್ಗೆ ಕೊನೆಯಲ್ಲಿ ಯಾವಾಗ ಪ್ರೆಷರ್ ಅಲ್ಲಿ ಇದ್ರು ಅವಾಗ ನಿಮ್ದು ಆ ಅಪ್ರೋಚ್ ಅವ್ರಿಗೆ ಹೊಡ್ತಾ ತಿಂದಿದ್ದು, ಕನ್ಸರ್ವೇಟಿವ್ ಅಪ್ರೋಚ್ ಬ್ಯಾಟಿಂಗ್ ಅಲ್ಲಿ ಹೊಡ್ತಾ ತಿಂದಿದ್ದು ಅಲ್ಲೇನೆ ನಿನ್ಗೆ. ಅಪ್ ಫ್ರಂಟ್ ರನ್ ಬರಲಿಲ್ಲ, ತಿರ್ಗಾ ಕನ್ಸಾಲಿಡೇಷನ್ ಅಂದ್ರು, ಆಮೇಲೆ ಯಾರು ಬೇಲ್ ಔಟ್ ಮಾಡ್ಲಿಲ್ಲ ನಿನ್ಗೆ, ಒಬ್ಬ 700-800 ರನ್ ನೋಡಿ ಅಂತ ಹೇಳಿಲ್ಲ ನಿನ್ಗೆ. ಆ ಇನ್ಕನ್ಸಿಸ್ಟೆನ್ಸಿ ಕಾಡ್ಸಿದ್ ಎಲ್ಲಿ ಗೊತ್ತಾ ಬ್ಯಾಟಿಂಗ್ ಅಲ್ಲೇ. ತಿರ್ಗಾ ಆಬ್ವಿಯಸ್ಲಿ ವಿರಾಟ್ ಕೊಹ್ಲಿ ಹೆಸರು ಬಂದೇ ಬರುತ್ತೆ ನಿನಗೆ, ಆಬ್ವಿಯಸ್ ಆಗಿ ಹೋಗುತ್ತದ್ದು. ಫ್ಯಾಫ್ ಡುಪ್ಲಿಸಿಟಿ ಇನ್ಕನ್ಸಿಸ್ಟೆನ್ಸಿ ಬರುತ್ತೆ, ಬಟ್ ಸ್ಟಿಲ್ ಫ್ಯಾಫ್ ದು ಕ್ಯಾಪ್ಟನ್ಸಿ ಮತ್ತೆ ಆಡದಂತ ಇನ್ನಿಂಗ್ಸ್ ಗಳೆಲ್ಲ ದಾದಾ ತರನೇ ಆಡಿದ್ರು. ಅಲ್ಲಿ ಎಲ್ಲಿ ನಿಂಗೆ ಹೊಡ್ತಾ ತಿಂದಿದ್ದು ಫ್ಯಾಫ್ ಸೇಮ್ ಲೆಫ್ಟ್ ಆರ್ಮರ್ಗೆ ಅಷ್ಟು ಸರಿ ಔಟ್ ಆದ್ರಲ್ಲ ಅಲ್ಲಿ ನೋಡ್ತಾ ತಿಂದಿದ್ದು. ಅಂಡ್ ವಿರಾಟ್ ಕೊಹ್ಲಿ ಔಟ್ ಆಗಿದ್ದು ಹೆಂಗೆ ಸೇಮ್ ಪ್ರಸಿದ್ ಕೃಷ್ಣ ಬೌಲಿಂಗ್ ಕಾಟ್ ಬಿಹೈಂಡ್ ಎಷ್ಟು ಸಲಿ ಮಾ. ಮೊನ್ನೆ ನನ್ ಅದಕ್ಕೆ ಒಂದು ಎಪಿಸೋಡ್ ಮಾಡೋದು, ಬಟ್ ನಮ್ ಫ್ಯಾನ್ಸ್ ಬಿಡಲ್ಲ, ವಿರಾಟ್ ಕೊಹ್ಲಿ ಫ್ಯಾನ್ಸ್ ಕಲ್ಲೊಡಿತಾರೆ ನಿನ್ಗೆ. ಏನ್ ಹೇಳಕ್ಕೂ ಆಗಲ್ಲ, ಆಬ್ವಿಯಸ್ಲಿ ಇದೇ ತರ ಔಟ್ ಆಗ್ತಾ ಇರು ಅಂತಂದ್ರೆ ನನ್ನ ಜಿ ಟಿ ಮ್ಯಾಚ್ ಆಡ್ದಾಗ್ಲೇ ಹೇಳ್ತಾರೆ, ರಾಶಿದ್ ಖಾನ್ ಜೊತೆ ಮಾತಾಡ್ತಾರೆ ವಿರಾಟ್ ಮಾತಾಡ್ದಂತದ್ದು, ಎಡಗಾಲ್ನ ಹಿಂಗ್ ಓಪನ್ ಮಾಡಿ ಆಡು ಅಂತ ತೋರಿಸ್ತಾ ಇದ್ರು. ಅದನ್ನು ಮಾಡಿದ್ರು ಹೋಯ್ತಮ್ಮ ನಿನ್ ಬ್ಯಾಟಿಂಗ್. ನನ್ ವಿತ್ ಸಾಲಿಡ್ ಪ್ರೂಫ್ ಹೇಳ್ತೀನಿ, ಸೈಡ್ ಆನ್ ಇದ್ರೇನೆ ಆಗದ್ದು ನನಗೆ ಎದೆ ಹೊಡ್ಕೋತಾ ಇರೋದು ಅದೇ ಕಾರಣಕ್ಕೋಸ್ಕರ. ಅವ್ರ ಅದೇ ಅಪ್ರೋಚ್ ಏನಾರ ಮಾಡ್ತು ಅಂತಂದ್ರೆ ಫಾಸ್ಟ್ ಬೌಲಿಂಗ್ಗೆ ಔಷಧ ಅಷ್ಟೊಂದು ಹೆಚ್ಚು ಹೊಡಿತಾರೆ, ಬಹಳ ಕಷ್ಟ ಇದೆ, ಅದು ಆಗ್ಬಾರ್ದು ಅಂತೀನಿ ನಾನು. ವಿಜಯ್ ಕಂಪೇರ್ ಮಾಡ್ಬೇಕು ಸುಮ್ನೆ ಒಬ್ಬ ಚಾಂಪಿಯನ್ ಆದಂತ ಜಿ ಟಿ ತಂಡ ಆಮೇಲೆ ಆರ್ ಸಿ ಬಿ ಅಂತ ನೋಡಿದ್ರೆ, ವಿಜಯ್ ಜಿ ಟಿ ಲಿ ಬಿಗ್ ಗೇಮ್ ಅಂದಾಗ ಬಂದ್ ಎದ್ದು ನಿಂತು ಪರ್ಫಾರ್ಮ್ ಮಾಡಿರೋದು ಬಿಗ್ ನೇಮ್ ವಿಜಯ್ ನಾನು ನೋಡ್ತಾ ಇರೋದು. ಬೇಕು ಲಾಸ್ಟ್ ಓವರ್ 16 ರನ್ ಅಂತ ಮಾತಾಡಿದಾಗ ಡೇವಿಡ್ ಮಿಲ್ಲರ್ 3 ಬಾಲ್ 3 ಸಿಕ್ಸ್ ಬಾರಿಸಿದ್ದು. ಫೈನಲ್ಸ್ ಅಲ್ಲಿ ಬೌಲರ್ಸ್ ಗಳು ಒಂದ್ ಹಂತಕ್ಕೆ ಶಮಿಗ್ ವಿಕೆಟ್ ಬರಲಿಲ್ಲ, ಅವಾಗ ಹಾರ್ದಿಕ್ ಪಾಂಡ್ಯ ಬಾಲ್ ತಗೊಂಡು 3 ವಿಕೆಟ್ ತಗೊಂಡಿದ್ದು. ಬ್ಯಾಟಿಂಗ್ ಅಂತ ಬಂದಾಗ ಅದೇ ಹಾರ್ದಿಕ್ ಪಾಂಡ್ಯ ನಿಂತ್ಕೊಂಡು ಒಂಥರ ಮ್ಯಾಚ್ ವಿನಿಂಗ್ ಪಾರ್ಟ್ನರ್ಶಿಪ್ ಹಾಕಿದ್ದು. ಆಮೇಲೆ ಶುಭ್ಮನ್ ಗಿಲ್ ಅವರಿಗೆ ರೀಟೈನ್ಡ್ ಪ್ಲೇಯರ್, ಅವರು ಆನ್ ಅಂಡ್ ಆಫ್ ಆನ್ ಅಂಡ್ ಆಫ್ ಅಂತ ಮಾತಾಡಿದ್ರು. ಬಟ್ 131 ನ ಯಾತರ ಚೇಂಜ್ ಮಾಡ್ಬೇಕು ನಿಮ್ಗೆ ಫೈನಲ್ಸ್ ಅಲ್ಲಿ ಅಂತ ತೋರಿಸ್ಕೊಟ್ಟಿದ್ ಶುಭ್ಮನ್ ಗಿಲ್ ಗುರು. ಎಕ್ಸಾಕ್ಟ್ಲಿ, ಸಾಕಷ್ಟು ಪಾಸಿಟಿವ್ ಅವ್ರ ಕಡೆನೂ ಇದೆ ಜಿ ಟಿ ಕಡೆ, ನಿಮಗೆ ಅದು ಆಗಲಿಲ್ಲ ಆರ್ ಸಿ ಬಿ ಕಡೆ ಯೋಚಿಸ್ಕೊಂಡು ರಿವ್ಯೂ ಮಾತಾಡ್ತಾ ಇದ್ದೀನಿ ನಾನು. ನಿಂಗೆ ಮೊಹಮ್ಮದ್ ಸಿರಾಜ್ ವಾಸ್ ಡಿಸಪಾಯಿಂಟಿಂಗ್ ಗುರು ಆ ಒಂದು ಇಡೀ ಸೀಸನ್ ಅಲ್ಲಿ. ಈಗ ಈಗ ಅಂತ ಇದ್ದಾಗ ನಿನ್ಗೆ ಯು ಆರ್ ಆಸ್ ಗುಡ್ ಆಸ್ ಯುವರ್ ವೀಕ್ ಕೇಸ್ ಲಿಂಕ್ ನೋಡಿ, ಅಲ್ಲೇ ಗೊತ್ತಾಯ್ತು ನಿನ್ಗೆ ಯಾರೋ ಒಬ್ರು ಮೇಕಪ್ ಮಾಡಬಹುದು. ನೀವ್ ಹೇಳೋದು ಬ್ಯಾಟಿಂಗ್ ಫೇಲ್ಯೂರ್ ಅಂತೀರಾ ಮೊಹಮ್ಮದ್ ಸಿರಾಜ್ ಬ್ಲೇಮ್ ಮಾಡ್ತಾರೆ ಅಂದ್ರೆ ಬ್ಲೇಮ್ ಮಾಡೋದಲ್ಲ, ನಿಂಗೆ ಬ್ಯಾಲೆನ್ಸ್ ಹೊಡ್ತಾ ತಿಂದಿದ್ದೆ ಅಲ್ಲಿ, ನಿಮಗೆ ಎಕ್ಸ್ಪೀರಿಯನ್ಸ್ ಇದೆ ಎಕ್ಸ್ಪೀರಿಯನ್ಸ್ ಇದೆ ಅಂತ ಆಡ್ಸಿ ಆಡ್ಸರ್. ನಾನ್ ಆಗಿದ್ರು ಅದೇ ಮಾಡ್ತಾ ಇದ್ದೆ, ನಾನ್ ಆರ್ಗ್ಯೂ ಮಾಡಿದ್ದು ಅದೇನೆ ಮೊಹಮ್ಮದ್ ಸಿರಾಜ್ ಕಡೆಗೆ. ಎಕ್ಸ್ಪೀರಿಯನ್ಸ್ ನ್ಯೂ ಬಾಲ್ ಅಲ್ಲಿ ಕ್ರಾಸ್ ಸೀಮ್ ಬೌಲಿಂಗ್ ಮಾಡ್ತಾರೆ, ಯಾರು ಹೋಗಿ ಹೇಳಲೇ ಇಲ್ವಾ ಗುರು, ಇಡೀ ಸೀಸನ್ ಅಲ್ಲಿ ಹೇಳಲಿಲ್ವಾ ನಿನ್ಗೆ ಅಂತ ಅನ್ನಿಸ್ತಾ ಇದೆ ನಿನ್ಗೆ. ಸೊ ನಿಮ್ಗೆ ಬಿಗ್ಗೆಸ್ಟ್ ನೆಗೆಟಿವ್ ಅಂತಂದ್ರೆ ನನ್ನ ಪ್ರಕಾರ ಮೊಹಮ್ಮದ್ ಸಿರಾಜ್ದು ಅಪ್ರೋಚ್ ನಾನು ಮಾತಾಡ್ತಾ ಇರೋದು. ಅವ್ರ ಪರ್ಫಾರ್ಮೆನ್ಸ್ ನಾನು ಮಾತಾಡ್ತಾ ಇಲ್ಲ, ಅವ್ರ ಅಪ್ರೋಚ್ ನಾನು ಮಾತಾಡ್ತಾ ಇರೋದು. ಈಗ ಇಷ್ಟು ಜನ ಫಾಸ್ಟ್ ಬೌಲರ್ಸ್ ಬರ್ತಾ ಇರ್ತಾರೆ ಜನಿ, ಇಂಡಿಯನ್ ಟೀಮ್ ಅಲ್ಲಿ ಹೊಡಿತಾ ಇದಾರೆ, ಅಲ್ಲಿ ಮೊಹಮ್ಮದ್ ಸಿರಾಜ್ಗೆಲ್ಲ ಬಹಳ ಕಷ್ಟ ಆಗುತ್ತೆ. T20 ಫಾರ್ಮ್ಯಾಟ್ ಅಲ್ಲಿ ಟೆಸ್ಟ್ ಕ್ರ್ಯಾಚ್ ಕ್ರಿಕೆಟ್ ಅಲ್ಲಿ ಅಲ್ಲಾಡ್ಸೋದೇ ಇಲ್ಲ ಮೊಹಮ್ಮದ್ ಸಿರಾಜ್ನ, T20 ಫಾರ್ಮ್ಯಾಟ್ ಅಲ್ಲಿ ಓಡ್ತಾ ಬಿಡುತ್ತೆ, ಅದನ್ನ ಆಗ್ತಾ ಇರ್ಬೇಕು. ವಿಜಿ ಇವಾಗ ಮೊಹಮ್ಮದ್ ಸಿರಾಜ್ಗೆ ಅವಕಾಶನೇ ಇಲ್ಲ, T20 ಅಲ್ಲಿ ಹಾಕೊಂಡೇ ಇಲ್ಲ. ನೀನ್ ಹೇಳ್ದಂಗೆ ಯಂಗ್ಸ್ಟರ್ಗಳು ಯಾರು ಚೆನ್ನಾಗಿ ಮಾಡಿರಲ್ಲ ಫಾಸ್ಟ್ ಬೌಲರ್ಸ್, ಅವರೇ ಇಂಡಿಯನ್ ಟೀಮ್ ಅಲ್ಲಿ ಇವತ್ತು ಸ್ಥಾನ ಪಡ್ಕೊಂಡಿರೋದು, ಸ್ಥಾನ ಕಳ್ಕೊಂಡಿರೋದು ಸಿರಾಜ್. ಎಕ್ಸಾಕ್ಟ್ಲಿ, ಕಷ್ಟ ಆಗತ್ತಪ್ಪ. ಸೊ ನೀನ್ ಹೇಳ್ಬೋದು ಏನೀಗ ಅಂತಂದ್ರೆ, ನೀನ್ ಹಿಂಗೆ ಸ್ಲೈಡ್ ಆಗ್ತಾ ಇದ್ರೆ ಬೇರೆಯವ್ರು ಬರ್ತಾ ಇರ್ತಾರೆ, ಹೊಸಬ್ರು ಬರ್ತಾ ಇದ್ದಂಗೆ ಕಾಂಪಿಟೇಷನ್ ಜಾಸ್ತಿ ಆಗತ್ತೆ ನಿಮ್ ಟೀಮ್ ಒಳಗಡೆನೆ, ಅದು ಬಹಳ ಹೊಡ್ತಾ ತಿಳಿ. ಹ್ಯಾವಿಂಗ್ ಸೆಟ್ ದಟ್, ಇನ್ನೊಂದು ಪಾಸಿಟಿವ್ ಏನ್ ಹೇಳ್ತೇನೆ ಗೊತ್ತಾ ನಾನು, ಈಗ ನೀನ್ ಹೇಳ್ದೆ ಇಷ್ಟು ಜನ ಪರ್ಫಾರ್ಮ್ ಮಾಡೋದು ಅಂತ, ನಾನು ಇಬ್ರು ಆಚೆ ಕೂತಿರೋದಲ್ಲ, ಅವ್ರ ಬಗ್ಗೆನು ಪಾಸಿಟಿವ್ ಆಗಿ ಹೇಳ್ತೀನಿ. ಒಂದು ಸುರೇಶ್ ಪ್ರಭು ದೇಸಾಯಿ, ಇನ್ನೊಬ್ರು ನಮ್ ಫಾಸ್ಟ್ ಬೌಲರ್ ಆಕಾಶ್ ದೀಪ್,
ನೀನ್ ಏನೇ ಹೇಳಿದ್ರು ಅವರಿಬ್ಬರನ್ನ ನೀನು ಗ್ರೂಮ್ ಮಾಡಿ ಟೀಮ್ ಅಲ್ಲಿ 15ರಲ್ಲಿ ಇಟ್ಕೊಳ್ಳೇಬೇಕು ಗುರು. ಜಸ್ಟ್ ಬಿಕಾಸ್ ಅವ್ರು ಆಡ್ಲಿಲ್ಲ ಲೇಟರ್ ಪಾರ್ಟ್ ದ ಟೂರ್ನಮೆಂಟ್ ಅಂದ್ರೆ ಅವ್ರನ್ನ ನೆಗ್ಲೆಕ್ಟ್ ಮಾಡಬಾರ್ದು. ಫ್ಯೂಚರ್ಗೆ 100% ಅವರಿಬ್ಬರನ್ನ ಡೆವಲಪ್ ಮಾಡ್ಬೋದು. ಆ ವ್ಯಕ್ತಿ ಆಡದಂತ ಇನ್ನಿಂಗ್ಸ್ ಈಗಲೂ ಹೇಳ್ತೀನಿ ಸುರೇಶ್ ಪ್ರಭು ದೇಸಾಯಿ, ಮತ್ತೆ ಆ ಕ್ಲಾಕ್ ಮಾಡದಂತ ಆಕಾಶ್, ಇಬ್ರಿಗೂ ಟ್ರಸ್ಟ್ ಮಾಡಿ ಇಟ್ಕೊಳ್ಬೇಕು. ಸೊ ನಿಂಗೆ ಸಾಲಿಡ್ ಆಗಿರುವಂತ ಟೀಮ್ ನ ಬಿಲ್ಡ್ ಮಾಡಕ್ ಅವಕಾಶ ಇದೆ ಜಾನಿ ನೆಕ್ಸ್ಟ್ ಇಯರ್ಗೆ. ನೆಕ್ಸ್ಟ್ ಇಯರ್ಗೆ ವಿಜಯ್ ನೀನು ಆರ್ ಸಿ ಬಿ ಇಂದ ಕೈ ಬಿಡ್ತೀನಿ ಅಂತ ಯೋಚನೆ ಮಾಡ್ತಾ ಇರುವಂತ ಪ್ಲೇಯರ್ ಯಾರಿರ್ಬೋದು? ನೀನು ಮೇ ಬಿ ಸಿದ್ಧಾರ್ಥ್ ಕೋಲ್ ಬಿಡ್ತೀರಾ, ನೀವು ಇಟ್ಕೊಳ್ತೀರಾ? ಸಿದ್ಧಾರ್ಥ್ ಕೋಲ್ ಬಿಟ್ಟು ನೀವು ತಗೊಳ್ಬೇಕು, ಬೇರೆಯವ್ರನ್ನ ಯಾರ ತಗೊಳ್ಬೇಕು, ಅಥವಾ ಬೇರೆಯವ್ರ 15 ಇರೋರ್ನ ಚಾಮಿಲಿಂಡ ಯಾರನ್ನ ಆಡ್ತಿರೋರ್ನ ನೀವು ಗ್ರೂಮ್ ಮಾಡಿ 1 ವರ್ಷ ಮಾನಿಟರ್ ಮಾಡ್ಬೇಕಾಗುತ್ತೆ. ಎಲ್ಲೆಲ್ಲ ಆಡ್ತಾರ T20 ಲೋಕಲ್ ಡೊಮೆಸ್ಟಿಕ್ ಕ್ರಿಕೆಟ್ ಅಲ್ಲಿ ಎಲ್ಲ ಆಡ್ತಾ ಇದಾರೆ ಅಂತೆಲ್ಲ ನೀವು ಗ್ರೂಮ್ ಮಾಡ್ಬೇಕಾಗುತ್ತೆ. ಹಾಗೆ ಹೇಳಿನೇ ನೆಕ್ಸ್ಟ್ ಇಯರ್ಗೆ ನೀನು ಯಾರನ್ನ ಬೇಕೋ ಅವ್ರನ್ನ ಬಿಟ್ಬಿಡ್ಬೋದು, ಬಿಟ್ಬಿಟ್ಟು ನೀನು ತಗೋಬೇಕು. ಬಟ್ ನನ್ಗೆ ಅಲ್ಲಿ ಓವರ್ಸೀಸ್ ಅಲ್ಲಿ ಡೇವಿಡ್ ವಿಲಿ ಸ್ವಲ್ಪ ಪ್ರಾಮಿಸ್ ತೋರಿಸಿದ್ರೆ ಹೊತ್ತು ನಿಮ್ಗೆ ಇನ್ನೊಂದು ಓವರ್ಸೀಸ್ ರುತರ್ಫೋರ್ಡ್ ಅವರು ಆಮೇಲೆ ಡೇವಿಡ್ ವಿಲಿ ಇಬ್ರು ಬಿಡ್ಬೋದು ಅಂದ್ರೆ ಮ್ಯಾಚ್ ಆಡೇ ಇಲ್ಲ ಒಂದೇ ಒಂದ್ ಮ್ಯಾಚ್ ಇಡೀ ಸೀಸನ್ ಅಲ್ಲಿ ಅಂತ ಹೇಳಿದ್ರೆ. ಒಂದು ನಮ್ ಕರ್ನಾಟಕದ ಅನೀಶ್ವರ್ ಗೌತಮ್ ಆಲ್ರೌಂಡರ್, ಆಮೇಲೆ ಜೇಸನ್ ಬೆರಂಡಾಫ್ ಇನ್ನೊಬ್ರು ಲೆಫ್ಟ್ ಆರ್ಮ್ ಸೀಮರ್, ಇವರಿಬ್ರು ಒಂದು ಪಂದ್ಯನೂ ಆಡಿಲ್ಲ. ಅಲ್ಲಪ್ಪ ನಮ್ಮ ಅನೀಶ್ವರ್ ಗೌತಮ್ ಇಟ್ಕೋಬೇಕು ಜನಿ, ಹೆಂಗೆ ನಿಂಗ್ ಟ್ರಸ್ಟ್ ತೋರ್ಬಿಟ್ಟು ಇಟ್ಕೊಂಡ್ರು ಇಟ್ಕೋ. ಯಾಕೆ ಅಂತ ಶಹಬಾಜ್ ಅಹಮದ್ ಲೆಫ್ಟ್ ಆರ್ಮ್ ಮಾಡೇ ಮಾಡ್ತಾರೆ, ಲೋಮ್ರ ಅವ್ರು ಮಾಡೇ ಮಾಡ್ತಾರೆ, ಇವ್ರ ಆಡೋ ಡೌಟು ಅಂದ್ರೆ ಇಟ್ಕೋ ಅಂತ ಹೇಳ್ತೀನಿ ನಾನು. ಯಂಗ್ಸ್ಟರ್ 19 ವರ್ಷ ಅಷ್ಟೇ ಜನಿ, ಯಾವಾಗ ಬೇಕಾದ್ರೆ ಡೆವಲಪ್ ಆಗ್ಬೋದು ಇವ್ರು ಎಲ್ಲಾರ್ಗೆ, ಬಿಟ್ಬಿಡ್ಬಾರ್ದು ಅವ್ರನ್ನ. ಸೊ ಅದಕ್ಕೆ ಅವ್ರನ್ನ ಇಟ್ಕೋಬೇಕು, ಋತುಫೋರ್ಡ್ನೆಲ್ಲ ಬಿಟ್ಬಿಡ್ಬೇಕಮ್ಮ. ಇಟ್ಸ್ ಹೈ ಟೈಮ್ ನೀನ್ ಯಾರು ಬೇರೆಯವ್ರು ನೋಡ್ಕೋಬೇಕು, ಆಚೆ ಕಡೆಯಿಂದ ಓವರ್ಸೀಸ್ ತಗೊಂಬರ್ಬೇಕು, ವಿಂಡೋ ಒಳಗ್ ತಂದು ರಿಕ್ವೆಸ್ಟ್ ಮಾಡಿ ಟೀಮ್ ಒಳಗ್ ತಗೊಂಡ್ಬರ್ಬೇಕು. ಅಟ್ ಲೀಸ್ಟ್ 3 ಬದಲಾವಣೆ ಅಂತೂ ನೋಡಬಹುದು ವಿಜಯ್, ಡೇವಿಡ್ ಮಿಲ್ಲಿ, ಶರ್ಫೇನ್ ರುತರ್ಫೋರ್ಡ್ ಅಂಡ್ ಸಿದ್ಧಾರ್ಥ್ ಕೋಲ್. 100% ಅಟ್ ಲೀಸ್ಟ್ 3 ಚೇಂಜ್ ಮಾಡ್ಬೇಕು. ಸಿದ್ಧಾರ್ಥ್ ಕೋಲ್ಗೆ ಏನ್ ಗೊತ್ತಾ ಪಾಪ, ಅವ್ರನ್ನ ಮಾಡಿದೀರಾ ಒಂದ್ ಮ್ಯಾಚ್ ಕೊಟ್ಟಿದ್ದೀರಾ, ಬಟ್ ಆ ಪ್ರಾಮಿಸ್ ತೋರಿಸಿಲ್ಲ ಅಂದ್ರೆ ನಿನ್ ಸ್ಕೀಮ್ ಆಫ್ ಥಿಂಗ್ಸ್ ವರ್ಕ್ ಆಗಲ್ಲ ಅಂತ ಹೇಳ್ತಾ ಇನಿ. ನಾಟ್ ದಟ್ ಈಸ್ ಬ್ಯಾಡ್ ಅಂತ ಸರ್, ಅವ್ರು ಹತ್ರ ಕೊಟ್ರು ಮೊಹಮ್ಮದ್ ಹಂಗಲ್ಲ, ಕಂಪಾರಿಸನ್ ಬರಲ್ಲಿ ಅವ್ರಿವ್ರು ಕಂಪಾರಿಸನ್ ಅಲ್ಲ ನಿನ್ಗೆ. ಸೊ ಅದಕ್ಕೋಸ್ಕರ ಅವ್ರನ್ನ ಬಿಟ್ಟು ಬೇರೆ ಯಾರು ಫಾಸ್ಟ್ ಬೌಲರ್ ನ ತಗೊಳ್ತೀವಿ ತಗೊಂಬನ್ರಿ. ಯಂಗ್ಸ್ಟರ್ ಯಾರು ಹುಡುಕಿ ಸಿಕ್ಕೇ ಸಿಗ್ತಾರೆ, ಇಷ್ಟ್ ಜನ ಸಿಕ್ಕಿದಾರೆ ಇನ್ನೊಬ್ರು ಸಿಕ್ಕೇ ಸಿಗ್ತಾರೆ. ಅಂಡ್ ಅಟ್ ದ ಎಂಡ್ ಆಫ್ ದ ಡೇ ಏನ್ ಗೊತ್ತಾ ನಿಂಗೆ, ನೆಕ್ಸ್ಟ್ 2-3 ಇಯರ್ಸ್ ಪ್ಲಾನ್ ಮಾಡ್ಬೇಕು ಅಂದ್ರೆ ಇವೆಲ್ಲ ನೀ ಚಾಪ್ ಅಂಡ್ ಚೇಂಜ್ ಮಾಡ್ಲೇಬೇಕು. ನಿಂಗೆ ನಾನು ಸೀಸನ್ ಆದ್ಮೇಲೆ ಮಾತಾಡ್ತಾ ಇನಿ, ಮಿಡ್ ಆಫ್ ದ ಸೀಸನ್ ಮಾತಾಡ್ಲಿಲ್ಲ, ಸೀಸನ್ ಆಗೋಗಿದೆ ಇವಾಗ, ಇಟ್ಸ್ ಫೇರ್ ಅಂಡ್ ಆಫ್ ಅಂತ ಹೇಳ್ತೀನಿ. ವಿಜಯ್ ಇನ್ನೊಬ್ರು ಒಂದು ಮ್ಯಾಚ್ ಆಡದೇ ಇರೋ ಲಕ್ಕಿ ಸಿಂಬಲ್ ಕರಣ್ ಶರ್ಮಾ, ಅವ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಅವ್ರು ಇರ್ಲಿ ಜಾನಿ, ಅವ್ರಿಗೆ ಏನ್ ಮಾಡಿದಾರೆ ಹೇಳಪ್ಪ. ನಾನ್ ಕೇಳದ್ ಏನ್ ಗೊತ್ತಾ, ನೀವು ಟೀಮ್ ಅಲ್ಲಿ ಇಟ್ಕೊಂಡಿರ, ಒಂದ್ ಮ್ಯಾಚ್ ಆಡ್ಸೋ ಕಾನ್ಫಿಡೆನ್ಸ್ ಇಲ್ಲ ಅಂತ ಹೇಳದ್ಮೇಲೆ ನೀವ್ ಯಾಕೆ ತಗೊಂಡ್ರಿ ಟೀಮ್ಗೆ ಅಂತ ಪ್ರಶ್ನೆ ನನಗ್ ನಾನೇ ಕೇಳ್ಕೊಂತ ಇದ್ದೆ. ನೀ ಕೇಳಿದ್ಯಾ, ಬಟ್ ಅಲ್ಲಿ ಉತ್ತರನೂ ಇದೆ ಜಾನಿ. ಇಲ್ಲಿ ಸ್ಪಿನ್ನರ್ಸ್ ಅಷ್ಟು ಜಾಸ್ತಿ ಇನ್ಎವಿಟೇಬಲ್ ಆಗೋದ್ರು, ನೀನ್ ಅವ್ರನ್ನ ಡ್ರಾಪ್ ಮಾಡಕ್ ಆಗದೇ ಇಲ್ಲ, ಶಹಬಾಜ್ ಅಂತೂ ಚಾನ್ಸ್ ಇಲ್ಲ, ಲೋಮ್ರವ್ರ ಯೂಸ್ಫುಲ್ ಬ್ಯಾಟರ್, ನಿನಗೆ ಅಸರಂಗ ಅಂತೂ ಅನ್ಬಿಲೀವಬಲ್, ಒನ್ ಆಫ್ ದ ಹೈಯೆಸ್ಟ್ ವಿಕೆಟ್ ಟೇಕರ್ ಮ್ಯಾಕ್ಸ್ವೆಲ್ ಎಲ್ಲಿ ಮ್ಯಾಕ್ಸ್ವೆಲ್ನ. ಸೊ ನೀನ್ ಸ್ಪಿನ್ನರ್ ನೀನ್ ತಗೊಂಬರೋ ಯೋಚನೆ ಮಾಡಲ್ಲ, ಆಗೇನಾಗತ್ತೆ ಅವ್ರು 15 ಅಲ್ಲೇ ಕೂತಿರ್ತಾರೆ ನಿನ್ಗೆ, ಅವ್ರು ಯೂಸ್ಫುಲ್ ಆಗಿ ಲೆಗ್ ಸ್ಪಿನ್ ಆಗ್ತಾರೆ ನಿನಗೂ ಗೊತ್ತು ನನಗೂ ಗೊತ್ತು. ಸೊ ಎಲ್ಲಿ ತರ್ತೀಯ ಆಗದ, ಇದೊಂದು ಕಾರಣ, ಮೇನ್ ಕಾರಣಕ್ಕೆ ಜಾಗ ಇಲ್ವೇ ಇಲ್ಲ ಅಲ್ಲೇ ನಿನ್ಗೆ. ಸೊ ಎಲ್ಲಿ ಜಾಗ ಇದೆ ಅಂತ ಕೇಳು ನೋಡೋಣ. ನನ್ ಪ್ರಕಾರ ಜಾಗ ಇರೋದು ಇನ್ನೊಬ್ಬ ನಂಬರ್ 7 ಅಲ್ಲಿ ಆಲ್ರೌಂಡರ್ ಜಾಗ. KGF ಇಡೀ ಸೀಸನ್ ಅಲ್ಲಿ ನಾವು ಯಾವ ತರ ಬಾಕ್ಸ್ ಆಫೀಸ್ ಅಲ್ಲಿ ಹಿಟ್ ಮಾಡ್ತಾರ ಆತರ ನಾವು IPL ವೇದಿಕೆಯಲ್ಲಿ ಮಾಡ್ಲಿಲ್ಲ. KGF ಬಹಳ ಆನಂದ್ ಆಫ್ ಬಿಗ್ಗೆಸ್ಟ್ ಡಿಸಪಾಯಿಂಟ್ಮೆಂಟ್ ಅದೇ ಆಗಿರೋದು ಕಣೋ. ಇಲ್ಲ ಅಂದಿದ್ರೆ ಇವತ್ತು ಇನ್ಸ ಗುದ್ದಿ ಚಾಂಪಿಯನ್ ಪೋಡಿ ಆದ್ಮೇಲೆ ನಿಂತಿರೋರು, 3 ಜನದಲ್ಲಿ 3 ರನ್ ನೋಡಿದ್ರು ಆಗಿರೋದು, GF KF KG ಆ ಕಾಂಬಿನೇಷನ್ ಅಲ್ಲಿ ನೋಡಿದ್ರು ಆಗಿರೋದು ನಿನಗೆ. ಇವತ್ತಿನ ದಿವಸ ಇದು 3 ಜನದಲ್ಲಿ 3 ನೋಡಿದ್ರು ಆಗಿತ್ತು, ಟು ಸಮ್ ಎಕ್ಸ್ಟೆಂಡ್ ಫ್ಯಾಕ್ ಮಾಡಿದ್ರು, ಟು ಸಮ್ ಎಕ್ಸ್ಟೆಂಡ್ ಮ್ಯಾಚ್ ನೋಡಿದ್ರು, ಟು ಸಮ್ ಎಕ್ಸ್ಟೆಂಡ್ ವಿರಾಟ್ ಕೊಹ್ಲಿ ಮಾಡಿದ್ರು, ಒಟ್ಟಿಗೆ ಬರಲೇ ಇಲ್ಲ ನೋಡು. ಅದೇ ಆಗಿದ್ದು ನಿನಗೆ ಇಲ್ಲಿ ಸಖತ್ ಇನ್ಕನ್ಸಿಸ್ಟೆಂಟ್ ಆಗಿದ್ರು. ಅಂಡ್ ವಿರಾಟ್ದು ಫರ್ಗೆಟಬಲ್ ಸೀಸನ್ ಆಗುತ್ತೆ ಆಬ್ವಿಯಸ್ಲಿ. ಅಂಡ್ ಮ್ಯಾಕ್ಸ್ವೆಲ್ ನಿನ್ಗೆ ಒಂಥರ ಲಾಟ್ರಿ ತರ ಆಗೋಯ್ತು, ನಿಂಗೆ ಬಂದ್ರೆ ಬಂತು ಇಲ್ಲ ಅಂದ್ರೆ ಇಲ್ಲ ಅಂತ. ಎದೆ ಬಡಿತಾ ಅವ್ರು ಆಡದೆ ಹೆಂಗೆ, ಅವ್ರು ಇರೋದೇ ಹಿಂಗೆ ಅಂತ ಹೇಳ್ಬೋದು. ಬಟ್ ನಿನ್ಗೆ ಫ್ಯಾಫ್ಗೆ ನಿನ್ಗೇನಾಯ್ತು ಅಂತಂದ್ರೆ ಆ ಲೆಫ್ಟ್ ಆರ್ಮರ್ ಕಾಟ ಕೊಟ್ಟಿದ್ದ ದಿಗ್ಗೆ ಹೊಡ್ತಾ ನೋಡು. ಅದು ಏನು ಒಂದೆರಡು ಬಾರಿ ಅಲ್ಲ ವಿಜಯ್, 5-6 ಬಾರಿ ಔಟ್ ಮಾಡಿರೋದು ಇಡೀ ಸೀಸನ್ ಅಲ್ಲಿ ಲೆಫ್ಟ್ ಆರ್ಮ್ ಸೀಮರ್ ಗಳು ಇವ್ರಿಗೆ.
ಆಲ್ ಇನ್ ಆಲ್ ವಿಜಯ್, ಮತ್ತೊಮ್ಮೆ ನಮ್ಮ ಆರ್ಸಿಬಿ ಫ್ಯಾನ್ಸ್ ಗಂತೂ ಡಿಸಪಾಯಿಂಟ್ಮೆಂಟ್ ಕಟ್ಟಿಟ್ಟ ಬುತ್ತಿ ಆಗೋಯ್ತು. ಏನ್ ಮಾಡಕ್ ಆಗಲ್ಲ ಕಣ, ಐ ಮೀನ್ ಆಗತ್ತೆ ಈ ತರ ಇದೆ, ಎಕ್ಸ್ಪೆಕ್ಟೇಷನ್ಸ್ ಮೀರಿ ಆಡಿದ್ದಾರೆ ಅಂತಿದ್ದೆ. ಎಂಡ್ ಆಫ್ ದ ಸೀಸನ್ ನೀವು ನೋಡ್ತು ಅಂತಂದ್ರೆ ಅಟ್ಲೀಸ್ಟ್ ಒಳ್ಳೊಳ್ಳೆ ಗೇಮ್ ಆಡಿದ್ರು. ಒಂದ್ ಬ್ಯಾಡ್ ಗೇಮ್ ಬಿಡು, ಎಸ್ ಆರ್ ಎಸ್ ಮೇಲೆ ಸೋತ್ರು, ಅದು ಇದ್ದಿದ್ದೆ ಎಲ್ಲಾ ಟೀಮ್ಸ್ ಹೋಯ್ತು, ಒಂದ್ ಬ್ಯಾಡ್ ಡೇ. ಬಟ್ ಇವ್ರ ಕೆಟ್ಟ ಬ್ಯಾಡ್ ಡೇ ಆಗೋಯ್ತು, ಕೆಟ್ಟ ಬ್ಯಾಡ್ ಡೇ. ಅದನ್ನೆಲ್ಲ ಮರ್ತೋಗಿನೂ ಸ್ಟಿಲ್ ಪ್ಲೇ ಆಫ್ಸ್ ಬಂದ್ರ, ಬಂದಾದ್ಮೇಲೆ ಅಟ್ಲೀಸ್ಟ್ ಒಂದ್ ಒಳ್ಳೆ ದಿನ ಇರ್ಬೇಕಾಗಿತ್ತು ಇವ್ರಿಗೆ. ಅದೆಂತ ಬ್ಯಾಡ್ ಡೇ ಆಗೋಯ್ತು. ಯಾಕೆಂದ್ರೆ ಪ್ರಸಿದ್ಧ ಕೃಷ್ಣ ಬೌಲಿಂಗ್ ಅಲ್ಲಿ ಔಟ್ ಆದಾಗ ನಿನಗೆ ಮೂರ್ ಜನ ಆ ದಿನೇಶ್ ಕಾರ್ತಿಕ್ ಮತ್ತೆ ವಿರಾಟ್ ಔಟ್ ಆದ್ಮೇಲೆ ಅದೊಂಥರ ಕನ್ಸರ್ನೆ ಆಗೋಯ್ತು ನಿನಗೆ. ಹಾಗೆ ಹೇಳಿ ನೀವು ಇನ್ನೊಂದು ಪಾಸಿಟಿವ್ ಯೋಚನೆ ಮಾಡಿದ್ದೆ ನೀನು, ಫ್ಯಾಬ್ ಅವ್ರ ಕ್ಯಾಪ್ಟನ್ಸಿ ಏನೇ ಆದ್ರೂ ಆರಾಮಾಗಿದ್ರು ಒಂಥರ ಈಸಿ ಅಲ್ಲ ಕಣ. ನಾವುಗಳೇ ರಿಯಾಕ್ಟ್ ಮಾಡ್ತೀವಿ ಸೋತಾಗ, ನಾವುಗಳೇ ರಿಯಾಕ್ಟ್ ಮಾಡ್ತೀವಿ ಗೆಲ್ದಿದ್ದಾಗ ಕಪ್ಪು. ಬಟ್ ಆ ವ್ಯಕ್ತಿ ಎಷ್ಟು ಕಾಮ್ ಆಗಿದ್ರು ನೋಡಿ, ಹೈಯೆಸ್ಟ್ ಲೆವೆಲ್ ಅಲ್ಲಿ ಆಡ್ತಾರಂತ ಸ್ಪೋರ್ಟ್ ಇದು. ಮೇ ಬಿ ಟೆಸ್ಟ್ ಮ್ಯಾಚ್ ಕ್ರಿಕೆಟ್ ನಾನು ಆ ಲೆವೆಲ್ ಮಾತ್ರ ಇದ್ದಿರೋ ಪ್ರೆಷರ್ ವೈಸ್ ಇದ್ದೇ ಇದೆ ಫ್ಯಾನ್ಸ್ ಪರವಾಗಿ, ಅಂತದ್ರು ಎಷ್ಟು ಕಾಮ್ ಆಗಿದ್ರು ಅಂತ ಹೇಳ್ತೀನಿ. ಅಂತದ್ ಬೇಕು, ಗುಂಡಿಗೆ ಇರೋಂತ ಕ್ಯಾಪ್ಟನ್ ಬೇಕು. ಈಗ ಜಸ್ಟ್ ಉಲ್ಟಾ ನೋಡು ಮಯಾಂಕ್ ಅಗರ್ವಾಲ್ ಇದು ಬಾಡಿ ಲ್ಯಾಂಗ್ವೇಜ್ ಈಸಿಯಾಗಿ ಗೊತ್ತಾಗ್ತಾಯ್ತು ಅಂಡರ್ ಪ್ರೆಷರ್ ಕ್ರ್ಯಾಕ್ ಆಗ್ತಾ ಇದಾರೆ ಅಂತ. ಸುಮಾರು ಜನ ಕ್ಯಾಪ್ಟನ್ಸ್ ಗಳು ಅದೇ ಜಡೇಜ್ ಆಗಿ ಹ್ಯಾಂಡಲ್ ಮಾಡಕ್ ಆಗಲಿಲ್ಲ ಕ್ಯಾಪ್ಟನ್ಸಿ ಈ ಸೀಸನ್ ನಲ್ಲೇ ನಾನು ಹೇಳ್ತಾ ಇದೀನಿ. ಸೊ ಆ ನಿಟ್ಟಲ್ಲಿ ನೋಡ್ತು ಅಂದ್ರೆ ಫ್ಯಾಫ್ ಆ ಎಕ್ಸ್ಪೀರಿಯನ್ಸ್ ಯೂಸ್ ಮಾಡಿದ್ರು. ಫೇರ್ ಅಂಡ್ ಸೋತ್ರು ಕ್ರಂಚ್ ಗೇಮು ಆರ್ ಆರ್ ಅಗೇನ್ಸ್ಟ್, ಬಟ್ ಆದ್ರೂ ಕ್ರೆಡಿಟ್ ನೀವು ಕೊಡ್ಬೇಕು ಸಾಫ್. ಹೋಪ್ಫುಲಿ ನೆಕ್ಸ್ಟ್ ಇಯರ್ ಐ ಪಿ ಎಲ್ ನಾರ್ಮಲ್ ಆಗುತ್ತೆ. ನಾರ್ಮಲ್ ಅಂತ ಹೇಳಿದ್ರೆ ನಾವ್ ಹೇಳ್ತಾ ಇರೋದು ಆ ಹೋಮ್ ಅಂಡ್ ಅವೇ ಗೇಮ್. ವಿಜಯ್, ನಾನು 7 ಮ್ಯಾಚ್ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ನೋಡಬೇಕು ಆರ್ ಸಿ ಬಿ ಆಡೋದು, ಆವಾಗ ನಾರ್ಮಲ್ಸಿ ರೆಸ್ಟೋರ್ಡ್ ಅಥವಾ ರಿಟರ್ನ್ ಅಂತ ಹೇಳ್ತೀನಿ. ಗುರು ಅವ್ನ್ ಯಾವನ್ ಗುರು ಆ ಸಲಿ ಆ ಸ್ಲೋಗನ್ ತಂದವನ್, ಈ ಸಲಿ ಕಪ್ ನಮ್ದೆ ಈ ಸಲಿ ಕಪ್ ನಮ್. ನೀನ್ ಹೇಳ್ದಲ್ಲ ಕಪ್ಪು ಸಿಕ್ಕಿಲ್ಲ, ಸ್ಲೋಗನ್ ಕೊಟ್ಟವನು ಸಿಕ್ಕಿಲ್ಲ. ಯಾರ ಗುರು ಅದು? ಕರ್ಕೊಂಡ್ ಬಾರಿಸ್ಬೇಕು, ದರ ದನ ದರ ಇಕ್ಬೇಕು. ಈ ಸಲ ಕಾಂಟೆಂಟ್ ನಮ್ದೇ ವಿಜಯ್, ಕಪ್ಪಿಲ್ಲ ಕಾಂಟೆಂಟ್ ತೆಗಿರಿ ಗುರು, ಚೇಂಜ್ ಮಾಡಿ. ಈಗಿನ ನನಗೆ ಹೇಳ್ಬಾರ್ದು ಇಷ್ಟ ಬರಲ್ಲ, ಅದ್ರ ಬಗ್ಗೆ ಐಪ್ ಮಾಡಿ ಮೈಕ್ ಇಟ್ಟು ಇಟ್ಟು ಈ ಸಲ ಕಪ್ ನಮ್ದೆ ಈ ಸಲ ಕಪ್ ನಮ್ದೆ ಅಂದ ಒಂದು ಬ್ಯಾಡ್ರ ಅಂದ್ರೆ ಕೇಳಲ್ಲ ಅಲ್ಲಿ, ಆಗಕ್ಕಿಲ್ಲ ಗುರು. ಏನೋ ಒಂದು ಒಟ್ಟಿನಲ್ಲಿ ಶಾಂತಿ ಮಾಡಿಸ್ಬೇಕು ವಿಜಿ, ನೆಕ್ಸ್ಟ್ ಸೀಸನ್ ಮುಂಚೆ ಆರ್ ಸಿ ಬಿ ಪರವಾಗಿ ಒಂದು ಹೋಮ ಗೀಮ ಮಾಡಿಸಿ ಆಮೇಲೆ ಶುರು ಹಚ್ಕೊಳ್ಳಿ, ಆಮೇಲೆ ಶುರು ಹಚ್ಕೊಳ್ಳಿ ಅಂತ. ಶಾಂತಿ ಹೋಮ ಏನೋ ಒಂದು ಮಾಡಿಸಿ. ಏನಂತೆ ಗೊತ್ತಾ, ಎಲ್ಲೋ ಮೇಮ್ ನೋಡ್ತಿದ್ದೆ ನಾನು, ಆರ್ ಸಿ ಬಿ ಒಂದೇ ಫ್ರಾಂಚೈಸ್ ಅಂತೆ, ಕಪ್ ಗೆಲ್ಲಿಲ್ಲ ಮ್ಯಾಚ್ ಗೆಲ್ಲಿಲ್ಲ ಅಂತಂದ್ರು ಫ್ಯಾನ್ಸ್ ನ ಗೆಲ್ತಾರಂತೆ. ಹೈಯೆಸ್ಟ್ ನಂಬರ್ ಆಫ್ ಫ್ಯಾನ್ಸ್ ಫ್ಯಾನ್ಸ್ ಅಂತೂ ಇನ್ಕ್ರೀಸ್ ಆಗ್ತಾರಂತೆ. ಏನ್ ಮಾಡಕ, ಇದಕ್ಕೇನ್ ಹೇಳ್ತಾರೆ ನೀನು ಅಂತ ಹೇಳ್ತಾರೆ. ಈ ಅದೇನೇ ನೋಡ್ತಾ ಇದ್ದೆ ನೀನ್ ಹೇಳ್ದಂಗೆ, ಮ್ಯಾಂಚೆಸ್ಟರ್ ಯುನೈಟೆಡ್ ಆದ್ಮೇಲೆ ನೆಕ್ಸ್ಟ್ ಬಿಗ್ಗೆಸ್ಟ್ ಫ್ಯಾನ್ ಬೇಸ್ ಇರೋದು ಆರ್ ಸಿ ಬಿ ದು, ಆಮೇಲೆ ಬೇರೆ ಆರ್ಸ್ನಲ್ ಏನೋ ನೋಡ್ದಂಗೆ ಜ್ಞಾಪಕ ನನ್ಗೆ. ಸೋಶಿಯಲ್ ಮೀಡಿಯಾಲಿ ನೋಡು ಗುರು, ಪುಣ್ಯ ಮಾಡಿದ್ರು ಆರ್ ಸಿ ಬಿ, ಪುಣ್ಯ ಮಾಡಿದ್ರು. ಅದೇ ಆ ಕೊನೆ ದಿವಸ ಒಂದು ಮೀಮ್ ಮೇಲೆ ಹಾಕಿದ್ರು, ಐ ಪಿ ಎಲ್ ಡಸಂಟ್ ಡಿಸರ್ವ್ ಆರ್ ಸಿ ಬಿ ಅಂತ. ಏನೇನೋ ಮೇಮ್ಗಳಾಗ್ತಾರೆ. ಏನಿವೆ ಈ ಸೀಸನ್ ಇನ್ನ ಅರ್ಧ ಗಂಟೆಲಿ ರಿವ್ಯೂ ಮಾಡಕ್ ಬಹಳ ಕಷ್ಟ ಜನಿ. ಏನಿವೆ ಜಿ ಟಿಗೆ ನೀ ಕಾಂಗ್ರೆಸ್ ಹೇಳಲೇಬೇಕು, ಅವ್ರು ಆಡಿರೋ ಕ್ರಿಕೆಟ್ಗೆ ಥ್ರೂ ಔಟ್ ದ ಸೀಸನ್ ಫಸ್ಟ್ ಟೈಮ್ ನಾನು ನೋಡ್ತಾ ಇದ್ದೆ ಈ ತರ ಡಾಮಿನೇಟ್ ಮಾಡಿದ್ವಿ ಯಾವ್ದೋ ಟೀಮ್, ಫಸ್ಟ್ ಟೈಮರ್ ಆಗಿ ಫಸ್ಟ್ ಟೈಮ್ ಚಾಂಪ್ಸ್ ಆಗಿ ಫಸ್ಟ್ ಟೈಮ್ ಚಾಂಪ್ಸ್ ನ ಬೀಟ್ ಮಾಡಿ ಗೆದ್ದಿದ್ದಾರೆ. ವಿಜಯ್ ಔಟ್ ಸ್ಟ್ಯಾಂಡಿಂಗ್ ಕ್ರಿಕೆಟ್ ಆಡಿದ್ರು ಗುರು, ಎಂಟೊಂಬತ್ತು ಜನ ಮ್ಯಾನ್ ಆಫ್ ದಿ ಮ್ಯಾಚ್ ತಗೊಂಡಿರೋದು ಇಡೀ ಸೀಸನ್ ಅಲ್ಲಿ. ಒಂದ್ಸತಿ ಸಹಾಯ ಆಡ್ರೆ ಶುಭ್ಮನ್ ಗಿಲ್, ನಂಬರ್ ತ್ರೀಲಿ ಯಾರೋ ಕ್ಲಿಕ್ ಆಗಿಲ್ಲ ಅಂತ ವೇಡ್, ಅವರು ಲಾಸ್ಟ್ ಲಾಸ್ಟ್ ಅಲ್ಲಿ ಒಂದು ಡೀಸೆಂಟ್ ಆಗಿ ಆಡಿದ್ರು ಅಂತ ಹೇಳಿದ್ರೆ, ಹಾರ್ದಿಕ್ ಪಾಂಡ್ಯಾ ಮ್ಯಾನ್ ಆಫ್ ದಿ ಮ್ಯಾಚ್, ಡೇವಿಡ್ ಮಿಲ್ಲರ್ ಮ್ಯಾನ್ ಆಫ್ ದಿ ಮ್ಯಾಚ್, ತೇವಾತಿಯಾ ಮ್ಯಾನ್ ಆಫ್ ದಿ ಮ್ಯಾಚ್, ರಾಶಿದ್ ಖಾನ್ ಮ್ಯಾನ್ ಆಫ್ ದಿ ಮ್ಯಾಚ್, ಶಮಿ ಮ್ಯಾನ್ ಆಫ್ ದಿ ಮ್ಯಾಚ್, ಮೊಹ್ಸಿನ್ ಖಾನ್ ಸಾರಿ ಮೊಹ್ಸಿನ್ ಖಾನ್ ಇವ್ರಿಗೆ ಆಡೋದಲ್ಲ, ದಯಾಲ್ ಸಖತ್ತಾಗಿ ಬೌಲಿಂಗ್ ಹಾಕಿದ್ದು, ಸಾಯಿ ಕಿಶೋರ್ ವಿಜಯ್ ಯಂಗ್ಸ್ಟರ್ ಯಾವ್ತರ ಕ್ಲಾನ್ ಮಾಡಿದ್ರು ಹಾರ್ದಿಕ್ ಪಾಂಡ್ಯಾ ಫೈನಲ್ಸ್ ಅಲ್ಲಿ ವಿಜಯ್, 14ನೇ ಓವರ್ ತನಕ ಸಾಯಿ ಕಿಶೋರ್ ನ ಬೌಲಿಂಗ್ ತರಲಿಲ್ಲ ಗುರು, ಟಾಪ್ ಆರ್ಡರ್ ಎಲ್ಲ ಹೋದ್ಮೇಲೆ ಆಮೇಲೆ ಬಾಗುರು ನೀನು ಒಂದು ವಿಕೆಟ್ ಹತ್ತಾಕು ಅಂತ ಕಟ್ಟಿದ್ದು. ಕ್ಯಾಪ್ಟನ್ಸಿ ಬಹಳ ಇಂಪ್ರೆಸ್ ಮಾಡ್ತು ನಂಗೆ ಹಾರ್ದಿಕ್ ಪಾಂಡ್ಯಾ ಫೈನಲ್ಸ್. ಅಲ್ಲ ಅಷ್ಟೇ, ಅವ್ರು ಮಾಡಿದ್ದೆಲ್ಲ ನಡೀತು ಜಮಿ, ಕ್ಲಿಯರ್ ಕಟ್ ಆಗಿ ರೈಟ್ ಟೈಮ್ ಅಲ್ಲಿ ರೈಟ್ ಡಿಸಿಷನ್ಸ್ ಮಾಡಿದ್ರು ಅವರು, ಯಾರನ್ನ ಯಾವಾಗ ತರಬೇಕು ಅಂತ ಗೊತ್ತಿತ್ತು ಅವ್ರಿಗೆ. ಬಟ್ ಅದಕ್ಕಿನ್ನ ನೀನ್ ಅಪ್ರಿಶಿಯೇಟ್ ಮಾಡೋದು ಗ್ಯಾರಿ ಕಸ್ಟಿನ್ ನೇರನ ನೋಡು, ನೇರ ಹೋಗಿ ಟೋರ್ನಮೆಂಟ್ ಗೆಲ್ಸ್ಬಿಟ್ರು ಮಾಮ. ಅಂಡ್ ಒಂದೇನ್ ಗೊತ್ತಾ, ಮೂರು ಜನ ಯಾರಿಗೂ ಬೇಡವಾದಂತ ಪ್ಲೇಯರ್ಸ್, ಮಿಲ್ಲರ್ ನಿಂಗ್ ಸಾಹಾ ಆಮೇಲೆ ವೇಡ್, ಪಿಕ್ಕೇ ಮಾಡ್ಲಿಲ್ಲ ಫಸ್ಟ್ ರೌಂಡ್ ಬಿಡು, ಸೆಕೆಂಡ್ ರೌಂಡ್ ಬಿಡು,
ವೇಸ್ ಪ್ರೈಸ್ ಗೆ ಬಚಾವ್ ಮಾಡ್ಕೊಂಡು ಹೋದ್ರ ಅವ್ರನ್ನ ಬಚಾಯಿಸ್ಕೊಂಡು ಹೋದ್ರು ಅವರು ಅವ್ರನ್ನ ಇಟ್ಕೊಂಡು ಟೂರ್ನಮೆಂಟ್ ಗೆದ್ದಾರೆ ಅಂದ್ರೆ ಏನ್ ಅನ್ಸರ್ಟನ್ ಗೇಮ್ ಗುರು ಇದು ಮಾತ್ರ ಅಲ್ಲ ವಿಜಯ್. ಇನ್ನೊಂದ್ ಹೇಳಕ್ ಇಷ್ಟಪಡ್ತೀನಿ, ನಿಂಗೆ ದುಡ್ಡಿಗೆ ಪರ್ಫಾರ್ಮೆನ್ಸ್ ಗೆ ಲಿಂಕ್ ಮಾಡ್ಬಿಡಿ. ಈಗ 20 ಲಕ್ಷಕ್ಕೆ ಬಂದಂತ ರಜೆ ಕೊಟ್ಟಿದ್ದಾರೆ ಅವರು, ಒಂದು ಸೆಂಚುರಿ ಒಂದು ಹಾಫ್ ಸೆಂಚುರಿ ಪ್ಲೇ ಆಫ್ ಅಲ್ಲಿ ಹೊಡೆದಿರ ಹೇಳಕ್ಕೆ ಆಗಲ್ಲಮ್ಮ ಯಾರು ಹೆಂಗೆ ಏನು ಅಂತ. ಸೊ ನಿನ್ ಜಡ್ಜ್ಮೆಂಟ್ ಸ್ಲೋ ಇರ್ಬೇಕು ಒಳ್ಳೆಯವನು ಅಂತ, ಜಡ್ಜ್ಮೆಂಟ್ ಸ್ಲೋ ಇರ್ಬೇಕು ಇವಂದ ಆಯ್ತು ಅನ್ನೋದಕ್ಕೆ. ನಾವ್ ಯಾರು ಅಲ್ಲ ಜಾನಿ ಜಡ್ಜ್ ಮಾಡಕ್ಕೆ, ಬಟ್ ಸುಮ್ನೆ ಮಾತಾಡಕ್ಕೆ ಅಸೆಸ್ ಮಾಡಕ್ಕೆ ನೋಡುದನ್ನ ನಮ್ಗೆ ಅನ್ಸಿದ್ದನ್ನ ಹೇಳ್ತಾ ಇರೋದಷ್ಟೇ. ಇವ್ರು ಸರಿ ಇವ್ರು ತಪ್ಪು ಇವ್ರು ಕೆಟ್ ಪ್ಲೇಯರ್ ಇವ್ರು, ನನ್ ಪ್ರಕಾರ ಈ ಗೇಮ್ ಅಲ್ಲಿ ಫೇಲ್ಯೂರ್ ಅನ್ನೋದೇ ಇಲ್ಲಪ್ಪ. ಮೊನ್ನೆ ಬೈದೆ ನಾನು ಲಾಸ್ಟ್ ಫೈನಲ್ಸ್ ಅಲ್ಲಿ ಫೇಲ್ಯೂರ್ ಅಂತ ನಾನು ಬಿಡಿ 10 innings 10-0 ಹೊಡ್ರು ಅವ್ನು ಫೇಲ್ಯೂರ್ ಅಲ್ಲ ಅಂತೀನಿ ನಾನು. ಸೊ ನನ್ನ ಟ್ಯಾಗ್ ಲೈನ್ ಹಂಗೇನೆ, ಅದು ಇವೆಂಟ್ ಅಷ್ಟೇ ಆಗಿದೆ ಅಷ್ಟೇ, ಯಾಕೆಂದ್ರೆ ಗೇಮ್ ಇರೋದೇ ಅಷ್ಟು ಅನ್ಸರ್ಟನ್. ಏನೇ ಫ್ಯಾನ್ಸ್ ತಗೊಳ್ತಾರೋ ಬಿಡ್ತಾರೋ, ಆರ್ ಸಿ ಬಿ ಸೋತಿರೋದು ಅದು ತಗೊಳ್ಳೇಬೇಕು ನುಂಗ್ಲೇಬೇಕು. ನೆಕ್ಸ್ಟ್ ಅಸೆಸ್ಮೆಂಟ್ ಅಲ್ಲಿ ಬರೋಣ ಬಾ, ಇನ್ ಸ್ವಲ್ಪ ಡೀಪರ್ ಅನಾಲಿಸಿಸ್ ಜೊತೆಗೆ ನಮ್ಗೆ ಅನ್ಸಿದ್ದು ಏನಂತ ಹೋಮ್ವರ್ಕ್ ಮಾಡಿ ಮಾಡೋಣ ವಿಜಯ್. ಬಟ್ ಅಗೇನ್ ಐ ಪಿ ಎಲ್ ಅಲ್ಲಿ ಏನ್ ಆಲ್ಮೋಸ್ಟ್ 60 days ಜರ್ನಿ ಮಾಡಿರೋದು ವಿಜಯ್. ನಾವು ಓಕೆ ಫ್ಯಾನ್ ಇದು ಯಾವ್ದಪ್ಪ ಆಕ್ಷನ್ ಅಲ್ಲಿ ನಾವು ಬಂದ್ವಿ ಲೈವ್ ಹೋಲ್ ಡೇ ಅಂತ ಮಾತಾಡಿದ್ರೆ, ಬಟ್ ನೆಕ್ಸ್ಟ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಎಂಗೇಜ್ಮೆಂಟ್ ಒನ್ಸ್ ಐ ಪಿ ಎಲ್ ಸ್ಟಾರ್ಟೆಡ್ ಅಲ್ಲಿಂದ ಇಲ್ಲಿ ತನಕ ವಿಜಯ್. ಆ ಒಂದು ಜರ್ನಿಗೆ ನಮ್ ಜೊತೆ ಇದ್ದಂತ ಎಲ್ಲಾ ಸಬ್ಸ್ಕ್ರೈಬರ್ಸ್ಗೂ ಒಂದ್ ನಮಸ್ಕಾರ ಹೊಡಿಬೇಕು, ಥ್ಯಾಂಕ್ಸ್ ಹೇಳ್ಬೇಕು, ಏನಂತೀರಾ? ಓ ಖಂಡಿತ, ನೀನ್ ನೋಡಿರ್ತೀಯ ನೀನು ಎಷ್ಟ್ ಜನ ಬಂದಿದಾರೆ ಅಂತ. ಬಂದವರೆಲ್ಲಾನು ಕೂಡ ಖುಷಿಯಾಗಿದ್ದಾರ ಇಲ್ವ ಗೊತ್ತಿಲ್ಲ, ಬಟ್ ತುಂಬಾ ಜನ ಅಪ್ರಿಶಿಯೇಟ್ ಅಂತೂ ಮಾಡಿದೀರಾ. ಏನಂತಂದ್ರೆ ನೀವು ಮಾತಾಡ್ತಿರೋ ಬಕವಾಸ ಚೆನ್ನಾಗಿದೆ ಅಂತ. ಸೊ ಅದೇ ಖುಷಿ ನಮ್ಗೆ. ಕೆಲ ಜನ ಅವರು ಕ್ರಿಟಿಸೈಸ್ ಮಾಡಿದಾರ ಬೈತೀರಾ ಕೋಪಕ್ಕೆ, ನಮ್ಮ ಮೇಲೆ ಫ್ರಸ್ಟ್ರೇಷನ್ ಅಲ್ಲ ಅದು, ಬೇರೆಯವ್ರ ಮೇಲೆ ಫ್ರಸ್ಟ್ರೇಷನ್ ನಮ್ಮ ಹತ್ರ ಹಾಕೋತೀರಾ, ನಾವ್ ಅಲ್ಲಿ ಕಾಯ್ತಾ ಇರ್ತೀವಿ ತಗೊಳ್ಳೋದ್ರ. ಹಾಗೇನೆ ಕನ್ನಡದಲ್ಲಿ ನಾವು ಕ್ರಿಕೆಟ್ ಮಾತಾಡೋದು, ನಾನು ಇದು ಲಾಸ್ಟ್ ಟೈಮ್ ಹೇಳ್ಬಿಡ್ತೀನಿ, ನಾವು ಈ ಚಾನೆಲ್ ಸ್ಟಾರ್ಟ್ ಮಾಡಿದ್ದೆ ಒಂದ್ ಇಂಟೆನ್ಷನ್ ಕನ್ನಡದಲ್ಲಿ ಕ್ರಿಕೆಟರ್ಸ್ ಕ್ರಿಕೆಟ್ ಬಗ್ಗೆ ಮಾತಾಡೋದಕ್ಕೋಸ್ಕರ ಮಾಡಿದ್ದು. ಯಾರಿಗೇನು ಲಾಯಲ್ಟಿ ಇಲ್ಲ, ಮೇ ಬಿ ಹೌದು ಒಲವು ಇತ್ತು ನಮ್ ಟೀಮ್ ಬೆಂಗಳೂರು ಅಂತ ಅಷ್ಟೇ ಸಿಪಿಎಲ್, ಬಟ್ ವೆನ್ ಇಟ್ ಕಮ್ಸ್ ಟು ಇಂಡಿಯನ್ ಟೀಮ್ ಅಲ್ಲ ಅಥವಾ ಇಂಟರ್ನ್ಯಾಷನಲ್ ಕ್ರಿಕೆಟ್ ಬಂದಾಗ ನಾವು ಈಕ್ವಲಿ ಕ್ರಿಕೆಟ್ ಬಗ್ಗೆ ಮಾತಾಡಕ್ಕೆ ಟ್ರೈ ಮಾಡ್ತೀವಿ ಪ್ಲೀಸ್. ಥ್ಯಾಂಕ್ ಯು ವೆರಿ ಮಚ್ ಜಾನಿ. ಧನ್ಯವಾದಗಳು ವಿಜಯ್ ಭರದ್ವಾಜ್ ಅವರೇ. ಸೊ ನೆಕ್ಸ್ಟ್ ಎಪಿಸೋಡ್ ಒಂದಿಗೆ ಬರೋಣ, ಅದು ಕೂಡ ನೋಡೋಣ ನಮ್ಮ ಪ್ರಣವ್ ಅವರು ಏನ ಅವರು ಒಂದು ಟೂರಿಸಂ ಇಂದ ಬ್ರೇಕ್ ತಗೊಂಡ್ರೆ ಲೈವ್ ಬರೋಣ, ಇಲ್ಲ ಅಂದ್ರೆ ಇನ್ನೊಂದು ರೆಕಾರ್ಡ್ ಮಾಡಂತೂ ಹಾಕೋಣ ಖಂಡಿತವಾಗಿ, ಏನಂತೀಯ? ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು ವೆರಿ ಮಚ್. ಜೈ ಹಿಂದ್ ಜಯ ಕರ್ನಾಟಕ. ಮತ್ತೆ ಕೃಷ್ಣ ಅರ್ಪಣ. ಜೈ ಹಿಂದ್ ಜಯ ಕರ್ನಾಟಕ. ಹೇಳಿ ಸರ್.